ನಮಸ್ತೆ ವೀಕ್ಷಕರೇ ಉಡುಪಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ನಾನು ಕಮಲ್ ನಯನ್ ಇವತ್ತು ಉಡುಪಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ವಿಶೇಷ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೇವೆ ಜೊತೆಗೆ ಈ ಸ್ವಚ್ಛ ಭಾರತ ಅಭಿಯಾನ ಈಗಾಗಲೇ ಕೆಲವಾರು ವರ್ಷಗಳಾಗ್ತಾ ಬಂತು ಕೆಲವಾರು ತಿಂಗಳುಗಳು ಕಳೀತಾ ಬಂತು ಕೆಲವು ಇದರಲ್ಲಿ ಸಾಕಷ್ಟು ಸಾಧನೆಗಳಾಗ್ತಾ ಬಂತು ನಮ್ಮ ದೇಶದಲ್ಲಿ ಸ್ವಚ್ಛ ಭಾರತ ಏನು ಮೋದಿಯವರ ಕನಸಿನ ಸ್ವಚ್ಛ ಭಾರತ ಯೋಜನೆ ಗಾಂಧೀಜಿಯವರ ಕನಸಿನ ಈ ಒಂದು ಅದ್ಭುತವಾದಂಥ ಪರಿಕಲ್ಪನೆ ಯಾವ ಮಟ್ಟದಲ್ಲಿ ಜಾರಿಯಾಗಿ ತನ್ನ ಸಾಧಕ ಬಾಧಕಗಳನ್ನು ದಾಟಿಕೊಂಡು ಯಶಸ್ವಿಯಾಗ್ತಾ ಇದೆ ಮತ್ತು ಪ್ರಸ್ತುತ ಉಡುಪಿ ಜಿಲ್ಲೆಯಲ್ಲಿ ಇದಕ್ಕೆ ಮತ್ತಷ್ಟು ಶಕ್ತಿ ಬರ್ತಕ್ಕಂಥ ವಿಶೇಷವಾದಂಥ ಅಂಶಗಳೇನಾದರೂ ಈಗ ಪ್ರಚಲಿತಕ್ಕೆ ಬಂದಿದೆಯೇ ಅಂತಕ್ಕಂಥ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ವಿಶೇಷವಾಗಿ ಹೊಸ ವರ್ಷದ ವಸ್ತಿಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇನ್ನಷ್ಟು ಸ್ವಚ್ಛ ಭಾರತ ಅಭಿಯಾನಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಆ ಬಗ್ಗೆ ಹೆಚ್ಚಿನ ಆಕರ್ಷಣೆಯನ್ನು ತಾಳತಕ್ಕಂಥ ವಿಶೇಷವಾದಂಥ ಒಂದು ಪ್ರಯತ್ನವೇ ಉಡುಪಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಪ್ರಮುಖವಾಗಿ ಒಂದು ಇಬ್ಬರು ಮೂವರು ಜನ ವಿಶೇಷವಾದಂಥ ನಮ್ಮ ಮೊಟ್ಟಿಗೆ ಭಾಗವಹಿಸ್ತಾರೆ ಪ್ರಥಮ ಹಂತದಲ್ಲಿ ಉಡುಪಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ತಮ್ಮ ಪ್ರೋತ್ಸಾಹವನ್ನು ತಮ್ಮ ಸಂಸ್ಥೆಯಿಂದ ಆಡಳಿತಾತ್ಮಕವಾದಂಥ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಅದರ ಮತ್ತೊಂದು ಹೆಜ್ಜೆಯ ಮುನ್ನಡೆಗೆ ಸಾಧಿಸಲಿಕ್ಕೆ ಹೊರಟಿರತಕ್ಕಂಥ ಉಡುಪಿ ನಗರಸಭೆಯ ಏನು ಪ್ರಮುಖ ಪುರಸಭೆಯ ಏನು ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥವರು ನೀವೆಲ್ಲರೂ ಅವ್ರನ್ನ ಸಾಕಷ್ಟು ಅವರ ಆಡಳಿತಾತ್ಮಕ ವಿಚಾರಗಳಲ್ಲಿ ಗಮನಿಸಿರ್ತೀರಿ ಡಿ ಮಂಜುನಾಥಯ್ಯನವ್ರನ್ನ ಮೊಟ್ಟಿಗೆ ಇದ್ದಾರೆ ಪೌರಾಯುಕ್ತರು ಪ್ರಮುಖವಾಗಿ ಇವತ್ತು ಯಾವ ರೀತಿಯ ಅವರ ಪರಿಕಲ್ಪನೆಯನ್ನು ಸಾಧಿಸಲಿಕ್ಕೆ ಹೊರಟಿದ್ದಾರೆ ಮತ್ತು ಹೊಸ ವಿಚಾರಗಳೊಂದಿಗೆ ಅವರು ಸಾಕ್ತಾ ಇದ್ದಾರೆ ಅನ್ನುವ ಕುರಿತಂತೆ ಮೊದಲಿನ ಈ ಒಂದು ಸಂಚಿಕೆಯ ಮೊದಲಿನ ಭಾಗದಲ್ಲಿ ಅವರೊಟ್ಟಿಗೆ ನಾವು ಒಂದಷ್ಟು ವಿಶೇಷವಾದಂಥ ವಿಚಾರಧಾರೆಗಳನ್ನು ಹಂಚಿಕೊಳ್ಳೋಣ ಸರ್ ನಮಸ್ತೆ ಕಾರ್ಯಕ್ರಮದಲ್ಲಿ ಸ್ವಾಗತ ನಮಸ್ತೆ ಸರ್ ಸ್ವಚ್ಛ ಭಾರತ ಅಭಿಯಾನ ಮೋದಿಜಿಯವರು ಏನು ಭಾರತಕ್ಕೆ ಒಂದು ಹೊಸ ಕೊಡುಗೆಯಾಗಿ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಇದಕ್ಕೆ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ವಿಶೇಷವಾದಂಥ ಬಾಲಿವುಡ್ನ ಚಿತ್ರತಾರಿಯರಿರ್ಬೋದು ಸಾಮಾಜಿಕವಾಗಿ ಸಾಕಷ್ಟು ಹೆಸರನ್ನು ಗಳಿಸಿರ್ತಕ್ಕಂಥ ಖ್ಯಾತಿಯತ್ತ ಖ್ಯಾತಿಯನ್ನು ಹೊಂದಿರತಕ್ಕಂಥವ್ರು ಕೈ ಜೋಡಿಸಿದರು ಎಲ್ಲರೂ ಕೂಡ ಸ್ವಚ್ಛ ಭಾರತ ಅಭಿಯಾನಕ್ಕೆ ದೇಶದಲ್ಲೇ ಒಂದು ದೊಡ್ಡ ಕ್ರಾಂತಿ ಒಂದು ಆಂದೋಲನ ಒಂದು ಅಭಿಯಾನವಾಗಿ ಜಾರಿಗೆ ತಂದರು ಇದು ಎಲ್ಲ ದೇಶದಾದ್ಯಂತ ಈ ರೀತಿಯಾಗಿ ಸಾಕ್ತಾ ಇದೆ ಒಂದಷ್ಟು ಸ್ವಚ್ಛ ಭಾರತ ಆಗ್ತಕ್ಕಂಥ ಕನಸುಗಳ ಜೊತೆಗೆ ಹೋಗ್ತಾ ಇದೆ ಉಡುಪಿಯಲ್ಲಿ ಇದನ್ನು ತಾವು ಯಾವ ರೀತಿಯಾಗಿ ಸ್ವೀಕರಿಸಿದ್ದೀರಿ ಉಡುಪಿಯಲ್ಲಿ ನಿಮ್ಮ ಆಡಳಿತಾತ್ಮಕ ವಿಚಾರಗಳೊಂದಿಗೆ ನಿಮ್ಮ ಒಂದು ಸರ್ಕಾರಿ ಬೆಂಬಲದೊಂದಿಗೆ ಯಾವ ರೀತಿಯಾಗಿ ಇದು ಇಲ್ಲಿವರೆಗೂ ತನ್ನ ಹೆಜ್ಜೆಗಳನ್ನು ಪೂರೈಸಿಕೊಳ್ತಾ ಬರ್ತಾ ಇದೆ ಮೊದಲನೇದಾಗಿ ಉಡುಪಿಯ ಜನತೆಗೆ ನಾನು ಅಭಿನಂದನೆಗಳನ್ನು ಮತ್ತು ನೂತನ ವರ್ಷ ಎರಡು ಸಾವಿರದ ಹದಿನೇಳರ ಮುನ್ನುಡಿಯಲ್ಲಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಕೃತಜ್ಞತೆಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಖಂಡಿತ ಕಮಲ್ ಅವರೇ ಸ್ವಚ್ಛ ಭಾರತ ಪರಿಕಲ್ಪನೆ ನಿನ್ನೆ ಮನೆಯದಲ್ಲ ಖಂಡಿತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಮಾತನಾಡ್ತಾರೆ ತನ್ನರಿವು ತನಗೆ ಗುರು ಅಂತ ಖಂಡಿತ ಹೌದು ಎಲ್ಲಿ ತನಗೆ ಅರಿವು ಬರ್ತದೆ ಅಲ್ಲಿ ಗುರುವಾಗಿ ತಾನೇ ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ಮಹಾತ್ಮ ಗಾಂಧೀಜಿಯವರು ಬಹಳ ವಿಸ್ತೃತವಾಗಿ ಇಡಿದ್ದು ಯಾವ ಮನುಷ್ಯ ತನ್ನ ಕೆಲಸವನ್ನ ತಾನು ಮಾಡ್ಕೊಳ್ತಾನೆ ತನ್ನ ಮನೆಯನ್ನು ತಾನು ಗುಡಿಸ್ತಾನೆ ತನ್ನ ಎಂಜಲ ಬಟ್ಟಲನ್ನ ತಾನು ತೊಳಿತಾನೆ ತನ್ನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾನೆ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಕಾಯಕ ಇಲ್ಲ ಅನ್ನೋದು ಮಹಾತ್ಮ ಗಾಂಧೀಜಿಯವರ ಒಂದು ಮೂಲ ಪರಿಕಲ್ಪನೆ ಖಂಡಿತ ಖಂಡಿತ ಈ ಪರಿಕಲ್ಪನೆಯನ್ನ ಇಟ್ಕೊಂಡು ರಾಷ್ಟ್ರಾದ್ಯಂತ ನಮ್ಮ ನೆಚ್ಚಿನ ಪ್ರಧಾನಿಗಳು ವಿಶೇಷವಾಗಿರ್ತಕ್ಕಂಥ ಅಭಿಯಾನವನ್ನ ಅವರ ಸ್ವಹಸ್ತದಿಂದನೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ ಉಲ್ಲೇಖನವಾಗಿರ್ತಕ್ಕಂಥ ಸರ್ಕಾರಗಳು ಕೂಡ ಕೈ ಜೋಡಿಸ್ತವೆ ವಿಶೇಷವಾಗಿ ರಾಜ್ಯ ಸರ್ಕಾರವೂ ಸಹ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಒಂದು ಅಭಿಯಾನದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯಿಂದ ಇದು ಸಾಧನೆ ಮಾಡ್ತಕ್ಕಂಥದ್ದಲ್ಲ ಒಂದು ಗುಂಪುಗಳಿಂದ ಅಥವಾ ಒಂದು ಸಮುದಾಯದ ಮುಖಾಂತರವಾಗಿ ಪ್ರತಿಯೊಬ್ಬನು ಕೈ ಜೋಡಿಸಿದ್ರೆ ಸ್ವಚ್ಛತೆಯಲ್ಲಿ ಪ್ರತಿಯೊಬ್ಬನ ಪಾತ್ರ ಇದೆ ಅಂತಕ್ಕಂಥದ್ದನ್ನ ಕಂಡುಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ಅರಿವು ಬೇಡ ಬೇಕಾಗುದಿಲ್ಲ ಅಂತ ನನ್ನ ಆಸೆ ವಿಶೇಷವಾಗಿ ಉಡುಪಿ ಇದೆಯಲ್ಲ ಬಹಳ ಪ್ರಜ್ಞಾವಂತರ ಜಿಲ್ಲೆ ನಿಮಗೆ ಗೊತ್ತಿರಬಹುದು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹೆಲ್ತ್ ಅಂಡ್ ಎಜುಕೇಶನ್ ಇಂಡೆಕ್ಸ್ ನಲ್ಲಿ ನಂಬರ್ ಒನ್ ಇಂದಿ ಇಂಡಿಯಾ ನಮ್ಮ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿರ್ತಕ್ಕಂಥ ಕೀರ್ತಿಗೆ ಉಡುಪಿ ಭಾಜನವಾಗಿದೆ ಈ ದಸೆಯಲ್ಲಿ ತೆಗೆದುಕೊಂಡಾಗ ಬಹಳ ಪ್ರಜ್ಞಾವಂತ ಜನ ಇದ್ದಾರೆ ಬೇರೆ ಜಿಲ್ಲೆಗಳಲ್ಲೂ ನಾನು ಕೆಲಸ ಮಾಡಿ ಬಂದಿದ್ದೇನೆ ಉಡುಪಿಯಲ್ಲಿ ಕೆಲಸ ಮಾಡೋದು ಒಂದು ಪುಣ್ಯದ ಕೆಲಸ ಅಂತ ಭಾವಿಸ್ತೇನೆ ಯಾಕಂದ್ರೆ ಇಲ್ಲಿ ಸ್ವಯಂ ಪ್ರಜ್ಞೆ ಇದೆ ಯಾರ ಕೆಲಸವನ್ನ ತಾವು ಹೇಳಿ ಮಾಡ್ಕೊಳ್ತಕ್ಕಂಥ ಏನೇ ಆದ್ರೂ ಒಂದ್ ಐದರಿಂದ ಹತ್ತು ಪರ್ಸೆಂಟ್ ಈ ಎಜುಟೇಷನ್ಸ್ಗಳು ಇದ್ದೇ ಇರ್ತದೆ ಈ ನಮ್ಮ ಏನು ನಮ್ಮ ಡಾರ್ಕ್ ಸ್ಪಾಟ್ಸ್ಗಳು ಮತ್ತು ಈ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನ ನಾವು ಎಲ್ಲೆಲ್ಲಿ ಇದೆ ಗುರುತಿಸಿ ಅದಕ್ಕೊಂದು ಸಲ್ವೇಶನ್ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಬಹುತೇಕ ಇದು ಎರಡು ಕೈ ಸೇರ್ಬೇಕಾಗ್ತಕ್ಕಂಥ ಒಂದು ಕಡೆ ಸರ್ಕಾರ ಮತ್ತೊಂದು ಕಡೆ ಜನಗಳು ಹಾಗೆ ನಗರಸಭೆ ಅಂತಕ್ಕಂಥದ್ದು ಒಂದು ಸರ್ಕಾರದ ವ್ಯವಸ್ಥೆ ಆದ್ರೆ ಜನಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟಾರೆಯಾಗಿ ಕೈ ಜೋಡಿಸಿದಾಗ ಅದೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಅಭಿಯಾನ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಆ ದೃಷ್ಟಿನಲ್ಲಿ ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಮೋದ್ ಮದ್ದುರಾಜು ಅವರ ವಿಶೇಷವಾದ ಪ್ರಯತ್ನ ಈ ಹಿಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಶಾಲ್ ಅವರು ಅವರ ಪರಿಕಲ್ಪನೆಯಲ್ಲಿ ನಾವು ಮಲ್ಪೆ ಬೀಚ್ ಅಲ್ಲಿ ಒಂದು ದೊಡ್ಡ ಅಭಿಯಾನವನ್ನು ಮಾಡಿದ್ವಿ ನನ್ನ ಉಡುಪಿ ಸುಂದರ ಉಡುಪಿ ಮತ್ತು ಸ್ವಚ್ಛ ಉಡುಪಿ ಹಾಗೆ ಮಲ್ಪೆಯ ಪರಿಸರವನ್ನು ಕೂಡ ಸ್ವಚ್ಛತೆ ಮಾಡಿ ಈಗ ಅಲ್ಲಿಗೆ ಒಂದು ಬೀಚ್ ಕ್ಲೀನಿಂಗ್ ಮಿಷನ್ ಸೊ ಎಪ್ಪತ್ತೈದು ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಮುಖ್ಯಮಂತ್ರಿಗಳ ಚಾಲೆಂಜಿಂಗ್ ಫಂಡ್ ಮುಖಾಂತರವಾಗಿ ತರಿಸಿ ಇವತ್ತು ನೀವು ನೋಡಿರಬಹುದು ರಾಜ್ಯದಲ್ಲಿ ಇಷ್ಟು ಸುಂದರವಾದ ಇಷ್ಟು ಕ್ಲೀನ್ ಬೀಚ್ ಸಿಕ್ಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಸುಂದರವಾಗಿ ಮಾಡಿದೆ ಅದೇ ಪರಿಕಲ್ಪನೆಗಳು ನಾವು ಮುಂದುವರಿಸಿ ನಮ್ಮ ನಗರಸಭೆಯಲ್ಲಿ ನಮ್ಮ ಮೂವತ್ತೈದು ವಾರ್ಡ್ಗಳು ಬರ್ತದೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಜನಸಂಖ್ಯೆ ಇರತಕ್ಕಂತಹ ಒಂದು ವಿಸ್ತೃತವಾದ ಪ್ರದೇಶ ಇದು ನಗರಸಭೆ ಅನ್ನೋದಕ್ಕಿಂತ ಹತ್ತತ್ರ ಹೆಚ್ಚು ಕ್ರಿಯಾತ್ಮಕವಾಗಿ ಒಂದು ಮಹಾನಗರ ಪಾಲಿಕೆಯ ಮಟ್ಟದಲ್ಲಿ ಕೆಲಸ ಮಾಡಿದಷ್ಟು ಪ್ರಜ್ಞಾವಂತ ಕೌನ್ಸಿಲರ್ಸ್ಗಳಿದ್ದಾರೆ ಎರಡು ಪಕ್ಷಗಳು ವಿರೋಧ ಪಕ್ಷ ಇರಲಿ ಅಥವಾ ಆಡಳಿತ ಪಕ್ಷ ಇರಲಿ ಸಮಾನವಾಗಿ ಉತ್ತಮ ಸಲಹೆಗಳನ್ನ ಮಾರ್ಗದರ್ಶನವನ್ನ ಚಿಂತನೆಯನ್ನ ಮುಡಿಸ್ತಕ್ಕಂಥ ಒಂದು ಒಳ್ಳೆ ಚಿಂತನಾ ವೇದಿಕೆಯಾಗಿ ಕೆಲಸ ಮಾಡ್ತಾ ಇದೆ ಆ ದೆಸೆನಲ್ಲಿ ನಾವು ಎಲ್ಲ ವಿಚಾರಗಳನ್ನ ಮುಕ್ತವಾಗಿ ಚರ್ಚೆ ಮಾಡ್ತೇವೆ ಯಾವುದೇ ವಿಚಾರಗಳಿದ್ರು ಪರಸ್ಪರವಾಗಿರ್ತಕ್ಕಂತಹ ತೀವ್ರ ಸಂಘರ್ಷಗಳ ನಡುವೆಯೂ ಕೂಡ ಒಂದು ಉತ್ತಮ ಇರತಕ್ಕಂಥ ಫಲಿತಾಂಶವನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಆ ದೃಷ್ಟಿನಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಇಂತಹ ಒಂದು ಪರಿಕಲ್ಪನೆಗಳು ಸಮಾಜಕ್ಕೆ ಉತ್ತಮ ಇರತಕ್ಕಂತಹ ವ್ಯವಸ್ಥೆ ಮಾಡ್ತಕ್ಕಂಥ ಪರಿಕಲ್ಪನೆಗಳಿಗೆ ಎಲ್ಲರೂ ಕೈ ಜೋಡಿಸ್ತಾರೆ ಆ ವಿಷಯದಲ್ಲಿ ನಾವು ನಿಜವಾಗಿದ್ದ ನೀರು ಉಡುಪಿಯಲ್ಲಿ ನೀವು ನೋಡಿದಿರಿ ಇತ್ತೀಚೆಗೆ ಕಳೆದ ನಾಲ್ಕು ತಿಂಗಳಿಂದೆ ಉಡುಪಿ ನಗರಸಭೆ ನಗರಸಭಾ ವ್ಯಾಪ್ತಿಯ ಒಂದು ಲಕ್ಷದ ಒಳಗಿರ್ತಕ್ಕಂಥ ಒಂದು ಲಕ್ಷದ ಮೇಲೆ ಮತ್ತು ಎರಡು ಲಕ್ಷದ ಒಳಗಿರ್ತಕ್ಕಂಥ ಪಾಪ್ಯುಲೇಷನ್ ವ್ಯಾಪ್ತಿಯಲ್ಲಿ ಎಪ್ಪತ್ತೈದು ಯು ಎಲ್ ಅರ್ಬನ್ ಲೋಕಲ್ ಬಾಡೀಸ್ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಉಡುಪಿ ನಗರಸಭೆ ಓಡಿಎಫ್ ಓಪನ್ ಡಿಫಿಕೇಶನ್ ಫ್ರೀ ಇದರಲ್ಲಿ ಉಡುಪಿ ನಗರಸಭೆ ಒಂದೇ ಒಂದು ನಗರಸಭೆ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರ್ತಕ್ಕಂಥ ಕೀರ್ತಿಗೆ ಭಾಜನವಾಗಿರ್ತಕ್ಕಂಥ ಇದೆಲ್ಲ ಒಬ್ಬನ ಅಥವಾ ನಗರಸಭೆಯ ವೈಯಕ್ತಿಕವಾಗಿರ್ತಕ್ಕಂಥ ಕೇವಲ ಅಧಿಕಾರಿಗಳಿಂದ ಆಗ್ತಕ್ಕಂಥದ್ದಲ್ಲ ಜನಗಳು ಮನಸ್ಸು ಮಾಡಬೇಕು ಯಾವಾಗ ಜನ ತಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಸಹಭಾಗಿತ್ವವನ್ನು ಕೊಡ್ತಾರೆ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ ಆಗ ಮಾತ್ರ ನಾವು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಉಡುಪಿ ನಿಜವಾಗಿ ಬಹಳ ಪ್ರಜ್ಞಾವಂತ ಜನ ಇದ್ದಾರೆ ಸಂಘ ಸಂಸ್ಥೆಗಳು ಇವನು ಮಠ ಮಾನ್ಯತೆಗಳು ಕೂಡ ನಮ್ಗೆ ಹೆಚ್ಚು ಸಹಕಾರವನ್ನ ಕೊಟ್ಟಿದೆ ಹಲವಾರು ಬ್ಯಾಂಕ್ಗಳು ಹಲವಾರು ದಾನಿಗಳು ಮುಂದೆ ಬಂದು ಇದು ಮಾಡಿದ್ದಾರೆ ಇವತ್ತು ಉದಾಹರಣೆಗೆ ಇವತ್ತು ನಮಗೆ ಸ್ವಚ್ಛ ಭಾರತದ ಪರಿಕಲ್ಪನೆ ಇಟ್ಕೊಂಡು ನಮ್ಮ ರಾಘವೇಂದ್ರ ಎನ್ವೈರನ್ಮೆಂಟ್ ಇಂಜಿನಿಯರ್ ಇಸ್ ಅ ವೆರಿ ಗುಡ್ ಇಂಜಿನಿಯರ್ ಬಹಳ ಒಳ್ಳೆ ಇದ್ದಾರೆ ಮತ್ತೆ ನಮಗೆ ನಗರಸಭೆ ಇರತಕ್ಕಂತಹ ಆಡಳಿತ ಮಂಡಳಿ ಏನಿದೆ ಅಧ್ಯಕ್ಷ ಇರಬಹುದು ಉಪಾಧ್ಯಕ್ಷ ಇರಬಹುದು ಸ್ಥಾಯಿ ಸಮಿತಿ ಅಧ್ಯಕ್ಷ ಇರಬಹುದು ಅಥವಾ ಎಲ್ಲ ನಮ್ಮ ಮೆಂಬರ್ಸ್ಗಳು ಇನ್ ಆಲ್ ಕೋಪರೇಷನ್ ಪ್ರತಿಯೊಬ್ಬ ಕೂಡ ಜೊತೆಗೆ ಅಧಿಕಾರಿಗಳು ನಮ್ಮ ಇಂಜಿನಿಯರ್ಸ್ ಇರಬಹುದು ಮತ್ತೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ಹಾಗೆ ನಮ್ಮ ಪೌರಕಾರ್ಮಿಕರು ಸಲ್ಯೂಟಿಂಗ್ ಟು ದಿಸ್ ಪೌರಕಾರ್ಮಿಕರು ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನದವರೆಗೆ ನಿರಂತರವಾಗಿ ತಮ್ಮ ವಹಿಸ್ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ನಗರಸಭೆಯ ಮೂವತ್ತೈದು ವಾರ್ಡ್ಗಳು ಬರ್ತದೆ ಮೂವತ್ತೈದು ವಾರ್ಡ್ಗಳಲ್ಲಿ ಆರು ಈ ಸ್ವಯಂ ಸೇವಾ ಸಂಸ್ಥೆ ಸಂಘಗಳು ಮಹಿಳಾ ಸಂಘಗಳಿಗೆ ಅವರು ಮೂಲದಲ್ಲಿ ಸಂಗ್ರಹಣೆ ಮಾಡಿ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನ ನೋಡ್ಕೊಳ್ತದೆ ಉಳಿಕೆ ಇರ್ತಕ್ಕಂಥ ಆರು ವಾರ್ಡ್ಗಳಿಗೆ ನೇರವಾಗಿ ನಗರಸಭೆ ತಮ್ಮದೇ ಇರ್ತಕ್ಕಂಥ ವಾಹನಗಳನ್ನ ಬಿಟ್ಟು ನಿರ್ವಹಣೆ ಮಾಡ್ತಕ್ಕಂಥ ಕಾರ್ಮಿಕರನ್ನ ಬಿಟ್ಟು ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆ ಹೊಂದಿದೆ ಬಹಳ ಉತ್ತಮ ಇರ್ತಕ್ಕಂಥ ರೀತಿಯಲ್ಲಿ ನಗರಸಭೆ ನಿರ್ವಹಣೆ ಮಾಡ್ತಾ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಗೊಂದು ಆಸೆ ಇದೆ ಪ್ರತಿ ವಾರ್ಡ್ಗೆ ಒಂದು ಟಿಪ್ಪರ್ ಅನ್ನ ನಗರಸಭೆ ಮುಖಾಂತರವಾಗಿ ಬಿಟ್ಟು ನಾವೇ ಅದನ್ನ ಸ್ಟೇಕ್ ಹೋಲ್ಡ್ ಮಾಡ್ಕೊಂಡು ಸಂಪೂರ್ಣವಾಗಿ ಒಂದು ಪ್ರಯತ್ನ ಮಾಡಬೇಕು ಅಂತ ಈ ದಸಿನಲ್ಲಿ ಅದಲ್ಲದೆ ಇದು ಕಸ ಸಂಗ್ರಹಣೆ ಮತ್ತು ವಿತರಣೆ ಮಾಡ್ತಕ್ಕಂಥದ್ದಾಗಿದ್ರೆ ಅಲೆ ಊರಿನಲ್ಲಿ ಫಿಲ್ ಫೀಲ್ ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದಲ್ದೇನೆ ಇದ್ರ ಜೊತೆಗೂಡಿ ನಮ್ಮ ಮೂರು ಪ್ಯಾಕೇಜ್ ಮಾಡಿದ್ದೇವೆ ಮೂರು ಪ್ಯಾಕೇಜ್ ನಲ್ಲಿ ಟೋಟಲಿ ನಗರದ ಸ್ವಚ್ಛತೆ ರಸ್ತೆಯ ತೋಡುಗಳಿರ್ಬೋದು ಇರ್ಬೋದು ಚರಂಡಿಗಳಾಗಿರ್ಲಿ ಅಥವಾ ಈ ಗಿಡಗಂಟಿಗಳು ಬರಿತಕ್ಕಂಥ ಸ್ವಚ್ಛ ಮಾಡಿಕೊಡ್ತಕ್ಕಂಥದ್ದು ರಸ್ತೆಗಳನ್ನ ಕಸ ಗುಡಿಸ್ತಕ್ಕಂತಹದ್ದು ಹೀಗೆ ಎ ಬಿ ಸಿ ಅಂತ ವರ್ಗೀಕರಣ ಮಾಡಿ ಅದ್ರ ಬಗ್ಗೆ ಏನೆಲ್ಲ ಸ್ವಚ್ಛತೆಗೆ ಬೇಕಾಗಿದೆ ಡೈಲಿ ದಿನ ಕಸ ಗುಡಿಸ್ತಕ್ಕಂಥದ್ದು ಯಾವ್ದು ಎರಡು ದಿನಕ್ಕೆ ಮೂರು ದಿನಕ್ಕೊಮ್ಮೆ ಗುಡಿಸ್ಬೇಕಾಗಿರ್ತಕ್ಕಂಥದ್ದು ಯಾವುದು ಮತ್ತೆ ವಾರಕ್ಕೊಮ್ಮೆ ಗುಡಿಸ್ಬೇಕಾಗಿರ್ತಕ್ಕಂಥದ್ದು ಯಾವುದು ಇಂಥವನ್ನೆಲ್ಲ ಒಂದು ಪಟ್ಟಿಯನ್ನ ಮಾಡ್ಕೊಂಡು ಮುಂದೆ ನಮ್ಮ ರಾಘವೇಂದ್ರ ನಿಮ್ ಸೇರ್ಕೊಳ್ಳೋ ಇದ್ದಾರೆ ಆ ಬಗ್ಗೆ ವಿಸ್ತೃತವಾಗಿತಕ್ಕಂಥ ಮಾಹಿತಿಯನ್ನು ಅವ್ರು ಕೊಡ್ತಾರೆ ಈ ಬಗ್ಗೆ ಸ್ಪೆಸಿಫೈಡ್ ಇಂಜಿನಿಯರ್ ರಾಘವೇಂದ್ರ ಅವ್ರು ನಿಮಗೆಲ್ಲ ಮಾಹಿತಿಗಳನ್ನು ಖಂಡಿತವಾಗಿ ದೊರಕಿಸ್ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಅದ್ರ ಜೊತೆಯಲ್ಲಿ ನಮ್ಮ ನಗರದ ಸ್ವಚ್ಛತೆಗೋಸ್ಕರವಾಗಿ ಆಯ್ದ ಸ್ಥಳಗಳಲ್ಲಿ ಎಲ್ಲಿ ನಮ್ಮ ಡಾರ್ಕ್ ಸ್ಪಾಟ್ಸ್ ಅಂತ ನಾವು ಕರಿತಾ ಇದ್ದೇವೆ ಐಡೆಂಟಿಫಿಕೇಶನ್ ಮಾಡಿದ್ದೇವೆ ಉದಾಹರಣೆಗೆ ಬೀಡಿನಗುಡ್ಡ ಪ್ರದೇಶ ಇತ್ತು ಹಿಂದೆ ಬೀಡಿನ ಪ್ರದೇಶದಲ್ಲಿ ಯಾರು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಮೂಗ್ ಮುಚ್ಚಿಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಇತ್ತು ಇವತ್ತು ತಾವು ನೋಡಿರಬಹುದು ಬೀಡಿನ ಒಂದು ನಗರಸಭೆ ವ್ಯಾಪ್ತಿಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರದ ವಿಶೇಷ ಅನುದಾನವನ್ನು ಪಡ್ಕೊಂಡು ನಗರಸಭೆಯ ವಿಶೇಷ ಅನುದಾನಗಳನ್ನ ಬಳಸಿಕೊಂಡು ಒಂದು ಸುಂದರವಾಗಿರ್ತಕ್ಕಂತಹ ಬೈಲು ರಂಗ ಮಂದಿರವನ್ನು ಮಾಡಿದ್ದೇವೆ ಮುಂಚೆ ಅಲ್ಲಿ ಯಾರು ಹೋಗ್ಲಿಕ್ಕೆ ಆಗದಂತ ಪ್ರದೇಶದಲ್ಲಿ ಇವತ್ತು ಸಾಕಷ್ಟು ಮದುವೆ ಮತ್ತು ನಮ್ಮ ಸರ್ಕಾರದ ಎಲ್ಲಾ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಮತ್ತೆ ಉತ್ತಮ ಕ್ರೀಡಾ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡಿಸ್ತಕ್ಕಂತಹ ಒಂದು ಒಳ್ಳೆ ವೇದಿಕೆಯಾಗಿ ಸೃಷ್ಟಿಯಾಗಿ ಸೃಷ್ಟಿಯಾಗಿ ಆ ಭಾಗದಲ್ಲಿ ಕೂಡ ಜನ ಲ್ಯಾಂಡ್ ಓನರ್ಸ್ಗಳು ಇದ್ರು ಅವ್ರು ಏನಾಗಿತ್ತು ಅಂದ್ರೆ ಈ ಔಟ್ ಮೈಗ್ರೇಷನ್ ಬರ್ತಕ್ಕಂಥ ಬೇರೆ ಜಿಲ್ಲೆಗಳು ಬೇರೆ ರಾಜ್ಯ ಬರೆದಿರ್ತಕ್ಕಂಥವ್ರಿಗೆ ನೆಲಬಾಡಿಗೆ ಕೊಟ್ಟಬಿಟ್ಟು ಅವರಿಗೆ ಮೂಲಭೂತ ಸೌಕರ್ಯ ಕೊಡ್ತಾ ಇರಲಿಲ್ಲ ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಮನವಿ ಮಾಡ್ಕೊಂಡಾಗ ಅವರು ಒಂದು ಅವಕಾಶ ಮಾಡಿಕೊಟ್ರು ಅವರೆಲ್ಲರನ್ನ ಕರೆದು ಅವರಿಗೆ ಸರಿಯಾಗಿರ್ತಕ್ಕಂಥ ನೋಟಿಸ್ ಇಶ್ಯೂ ಮಾಡಿ ಇದು ಮಾಡಿ ಅಂತ ಹಾಗೆ ನಮ್ಮ ಎಂ ಪಿಯವರು ಕೂಡ ಈ ಬಗ್ಗೆ ಸಚಿವರು ಕೂಡ ಈ ಬಗ್ಗೆ ಬಹಳ ವಿಶೇಷವಾದ ಜವಾಬ್ದಾರಿ ತೆಗೆದುಕೊಂಡ್ಬಿಟ್ಟು ಇದು ಬರ ಮಾಡಿಸಲೇಬೇಕು ಅಂದಾಗ ಅವರೆಲ್ಲರಿಗೆ ನೋಟಿಸ್ ಕೊಟ್ಟು ಇಲ್ಲಾಂದರೆ ನಿಮ್ಮ ಜಾಗದ ಮೇಲೆ ನಾವು ಕ್ರಮ ತೆಗೆದುಕೊಂಡು ಜಾಗವನ್ನು ಸರ್ಕಾರಕ್ಕೆ ತೆಗೆದುಕೊಳ್ಬೇಕಾಗ್ತದೆ ಅನ್ನೋ ರೀತಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈಗ ಅಲ್ಲಿರ್ತಕ್ಕಂಥ ಸುಮಾರು ಎಂಟುನೂರಿಂದ ಸಾವಿರ ಕುಟುಂಬಗಳಿಗೆ ಕಂಪು ಸಂಪೂರ್ಣವಾಗಿ ಯಾರು ನೆಲದ ಬಾಡಿಗೆಯನ್ನು ಕೊಟ್ಟಿರ್ತಕ್ಕಂತಹ ಮಾಲೀಕ ಇದ್ದಾನೆ ಅವನವರಿಗೆ ಕಂಪಲ್ಸರಿಯಾಗಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಅವರು ಬಯಲಿಗೆ ಹೋಗ್ಬಾರ್ದು ಕಡ್ಡಾಯವಾಗಿ ಅಲ್ಲೇ ಶೌಚವನ್ನು ಮಾಡ್ಬೇಕು ಅಂತಕ್ಕಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಈಗ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ತಾವು ಬೇಕಾದ್ರೆ ಅಲ್ಲಿ ವೀಕ್ಷಣೆ ಮಾಡಬಹುದು ಈಗ ಖುಷಿಯಿಂದ ಹೋಗ್ಬೋದು ಅಲ್ಲಿ ಮೂಗು ಮುಚ್ಕೊಂಡು ಹೋಗ್ಬೇಕಾದಿಲ್ಲ ಮೂಗನ್ನ ತೆರಕೊಂಡು ಹೋಗುವಷ್ಟು ಉತ್ತಮವಾಗಿ ಮಾಡಿದ್ದಾರೆ ಇದೇ ರೀತಿ ನಮ್ಗೆ ಎರಡು ಮೂರು ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಇದೆ ಒಂದು ಆದಿ ಉಡುಪಿಯ ಸಂತೆ ಮೈದಾನ ಇರ್ತಕ್ಕಂಥ ಹಿಂಭಾಗ ಎ ಪಿ ಎಂ ಸಿ ಹಿಂಭಾಗದಲ್ಲಿ ಇರ್ಬೋದು ಅಂಬೇಡ್ಕರ್ ರಂಗಮಂದಿರ ಇದೆ ಆದಿ ಉಡುಪಿನಲ್ಲಿ ಅಂಬೇಡ್ಕರ್ ಭವನದ ಹಿಂಭಾಗದಲ್ಲಿ ಮತ್ತೆ ಕೊಡಂಕೂರು ಭಾಗದಲ್ಲಿ ಒಂದು ಕಾಲೋನಿ ಇದೆ ಇಂಥ ಭಾಗಗಳಲ್ಲೂ ಕೂಡ ಆ ಕೊಡಂಕೂರು ಭಾಗಕ್ಕೂ ಕೂಡ ನಾವು ವಿಶೇಷವಾಗಿ ಡ್ರೈವ್ ಮಾಡಿದ್ದೇವೆ ಸ್ವಲ್ಪ ಅಲ್ಲಿ ಆರೋಗ್ಯ ಇಲಾಖೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರವಾಗಿ ಬ್ರೋಕ್ ಹೊಡ್ಬೇಕಾಗ್ತಾ ಇದೆ ಅಂತ ಆರೋಗ್ಯ ಇಲಾಖೆಯು ಕೂಡ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಯಾರ್ಯಾರು ಮನೆಗಳಲ್ಲಿ ಯು ಜಿ ಡಿ ಸಂಪರ್ಕ ಇರಲಿಲ್ಲ ಅಂತಹ ಮನೆಗಳಿಗೆ ನಗರಸಭೆ ವಿಶೇಷವಾಗಿ ಮನ್ನೆ ಸಚಿವರ ವಿಶೇಷವಾಗಿರ್ತಕ್ಕಂಥ ಸೂಚನೆ ಮೇರೆಗೆ ಮತ್ತು ನಗರಸಭೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಮೇರೆಗೆ ಅವ್ರಿಗೆಲ್ಲ ಕುಟುಂಬಗಳಿಗೆ ಸುಮಾರು ಇನ್ನೂರ ಅರವತ್ತು ಕುಟುಂಬಗಳಿಗೆ ನಾವು ನಗರಸಭೆ ವ್ಯಾಪ್ತಿಯಿಂದಲೇ ನೇರವಾಗಿ ಯು ಜಿ ಡಿ ಸೌಲಭ್ಯವನ್ನು ಮಾಡಿಕೊಟ್ಟು ಆ ಎಲ್ಲ ಇರ್ತಕ್ಕಂಥ ತ್ಯಾಜ್ಯಗಳನ್ನು ಕೂಡ ಅದಕ್ಕೆ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ಲಿಕ್ಕೆ ಡ್ರೈವ್ ಮಾಡಿದ್ದೇವೆ ನಿನ್ನೆಯಿಂದ ಆ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಮಾಡಿದ್ದೇವೆ ಒಟ್ಟಾರೆ ಏನು ಅಂತಂದರೆ ನಮಗೆ ಈ ಸಂತೆ ನಡೀತಕ್ಕಂಥ ಪ್ರದೇಶ ಇರ್ಬೋದು ಅಥವಾ ಬಸ್ ನಿಲ್ದಾಣಗಳು ಇರ್ಬೋದು ಅಥವಾ ಹೆಚ್ಚು ಜನಗಳು ಸೇರ್ತಕ್ಕಂತಹ ಹಲವಾರು ಪ್ರದೇಶಗಳಿರ್ಬೋದು ಅಥವಾ ಮದುವೆ ಮನೆ ನಡೆತಕ್ಕಂತಹ ಮದುವೆ ಕಲ್ಯಾಣ ಮಂಟಪಗಳು ಬೇರೆ ಬೇರೆ ಸಮಾರಂಭಗಳು ನಡೀತಕ್ಕಂಥ ಪ್ರದೇಶಗಳಲ್ಲಿ ಯಾವುದೇ ರೀತಿ ಮಲಮೂತ್ರ ವಿಸರ್ಜನೆಗಳು ಆಗದಂತೆ ಉದಾಹರಣೆಗೆ ನಿಮಗೆ ಅನಿಸಬಹುದು ಲಾಸ್ಟ್ ಟೈಮ್ ವಿಶ್ವೇಶ್ವರ ಪೇಜಾವರ್ಶಿಗಳ ಒಂದು ಪಂಚಮ ಪರ್ಯಾಯ ಬಹಳ ಒಂದು ವಿಶ್ವ ಪರ್ಯಾಯ ಅನ್ನೋ ರೀತಿಯಲ್ಲಿ ನಡೀತು ಖಂಡಿತ ಆಗ ನಗರಸಭೆ ತೆಗೆದುಕೊಂಡಿರ್ತಕ್ಕಂತಹ ಒಂದು ಸ್ಟೆಪ್ಸ್ ಇದೆಯಲ್ಲ ಬಹುತೇಕ ಇದು ನಭೂತವನ್ನ ಭವಿಷ್ಯಕ್ಕೆ ಅನ್ನೋ ಹಾಗೆ ಶ್ರೀಗಳು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಬಹಳ ಮುಕ್ತ ಕಂಡದಿಂದ ನಗರಸಭೆಯನ್ನ ಮಾಡಿ ಹೋಗಿದ್ದಾರೆ ಅಷ್ಟು ಚೆನ್ನಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮೊಬೈಲ್ ಶೌಚಾಲಯ ವ್ಯವಸ್ಥೆ ಇರಬಹುದು ಪರ್ಯಾಯದ ಮೆರವಣಿಗೆ ಬರುವಾಗ ಇಂದಿನಿಂದ ಅದನ್ನು ಸ್ವಚ್ಛತೆ ಮಾಡ್ಕೊಂಡು ಬರ್ತಕ್ಕಂಥ ಟೀಮ್ ಇರಬಹುದು ಪರ್ಯಾಯಕ್ಕೆ ಪೂರ್ವವಾಗಿ ಒಂದು ವಾರ ಪರ್ಯಾಯ ಮುಗಿದು ಒಂದು ವಾರದವರೆಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ನಗರಸಭೆ ಸುಸಜ್ಜಿತವಾಗಿ ಸುಮಾರು ಐವತ್ತೈದರಿಂದ ಅರವತ್ತು ಲಕ್ಷವನ್ನು ಅದಕ್ಕೋಸ್ಕರವಾಗಿ ವ್ಯಯ ಮಾಡಿ ಸುತ್ತ ಸುಂದರ ಮಾಡಿಕೊಡ್ತು ಪರ್ಯಾಯಕ್ಕೋಸ್ಕರವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯವಸ್ಥಿತವಾಗಿ ಮಾಡ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತು ಹೀಗೆ ಒಂದು ನಾಡ ಹಬ್ಬ ಆಗಿರಬಹುದು ಅಥವಾ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರಕ್ಕೆ ಏನೆಲ್ಲ ಜನಗಳ ಆಶೋತ್ತರಗಳಿದೆ ಅದಕ್ಕೆ ನಗರಸಭೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಪಂದನ ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ತಯಾರಾಗಿದ್ದೇವೆ ಹೇಗೆ ನೀವು ಸ್ಪಂದನ ಚಾನಲ್ ಇದೆಯೋ ಹಾಗೆ ನಾವು ಸ್ಪಂದನ ಮಾಡಲಿಕ್ಕೆ ತಾರಿದ್ದೇವೆ ಅದಕ್ಕೆ ಜನಗಳು ಯಾವುದೇ ರೀತಿಯ ಸಮಸ್ಯೆಗಳು ಇದ್ದಾಗ ನಮ್ಮ ಕಚೇರಿ ಅವರಿಗೆ ಮುಕ್ತವಾಗಿರ್ತಕ್ಕಂಥದ್ದು ಯಾವ ಗಳಿಗೆಯಲ್ಲಿ ನೇರವಾಗಿ ನನ್ನನ್ನು ಭೇಟಿ ಮಾಡಬಹುದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ನಾವು ಮುಕ್ತವಾದ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದನ್ನು ಯಾರು ಬಳಕೆ ಮಾಡಿಕೊಂಡು ನಮ್ಗೆ ಈ ತರ ಸಮಸ್ಯೆ ಇದೆ ಇದಕ್ಕೇನ್ ಪರಿಹಾರ ಅಂತಂದ್ರೆ ಸಂಬಂಧಪಟ್ಟ ತಾಂತ್ರಿಕ ತಜ್ಞರನ್ನ ಅಥವಾ ನಮ್ಮ ಇಂಜಿನಿಯರ್ಸ್ ಗಳನ್ನ ಕಳಿಸಿಕೊಟ್ಟು ಅದಕ್ಕೆ ಏನೆಲ್ಲ ಬೇಕಾಗಿದೆ ಮೂಲಭೂತವಾಗಿ ಆ ಇಂಜಿನಿಯರ್ಸ್ ಗಳು ಮುಖಾಂತರ ಾಗಿ ಯುಜಿ ನೋಡ್ಕೊಳ್ಳಿ ಶಶಿ ರೆಡ್ಡಿ ಅಂತ ಇದ್ದಾರೆ ನೀರ್ ನಿರ್ವಹಣೆ ಮಾಡಲಿಕ್ಕೆ ಇಂದ ಗಣೇಶ್ ನೋಡ್ಕೊಳ್ತಾ ಇದ್ದು ಈಗ ಶಶಿ ರೆಡ್ಡೆ ನೋಡ್ಕೊಳ್ತಾ ಇದ್ದಾರೆ ಈ ನಮ್ಮ ಎಲ್ಲ ಎಸ್ ಟಿ ಪಿ ಇರ್ಬೋದು ಅಥವಾ ಎಲ್ಲ ವ್ಯವಸ್ಥೆಗಳನ್ನ ನೋಡ್ಕೊಳ್ಳಲಿಕ್ಕೆ ಹೊಸವಾಗಿ ರಾಘವೇಂದ್ರ ಅವರು ಇದ್ದಾರೆ ಈ ತರದ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಸಹಕಾರವನ್ನು ಪಡ್ಕೊಂಡ್ಬಿಟ್ಟು ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಡ್ಲಿಕ್ಕೆ ನಗರಸಭೆ ಸದಾಕಾಲ ಸಿದ್ಧವಾಗಿದೆ ಸರ್ ಖಂಡಿತ ಸರ್ ಸಾಕಷ್ಟು ವಿಚಾರಧಾರಿಗಳನ್ನ ಹಂಚ್ಕೊಂಡ್ರಿ ಮತ್ತೆ ಈ ಸ್ವಚ್ಛ ಭಾರತ ಅಭಿಯಾನಕ್ಕೆ ಉಡುಪಿ ಸಂಪೂರ್ಣವಾಗಿ ಸನ್ನದ್ಧಗೊಂಡಿದೆ ಅಂತಕ್ಕಂಥದ್ದು ನಿಮ್ಮ ಮಾತುಗಳಲ್ಲಿ ಖಂಡಿತವಾಗಿ ವ್ಯಕ್ತವಾಗ್ತದೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ರಿ ಮತ್ತೆ ಸ್ವಚ್ಛ ಭಾರತ ಅಭಿಯಾನ ನಿಮ್ಮ ಅಧಿಕಾರಿಗಳನ್ನು ಕೂಡ ಪಾಲ್ಗೊಳ್ಳೋದಕ್ಕೆ ತಾವು ಸಹಕರಿಸಿದ್ರೆ ನಿಮಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಧನ್ಯವಾದಗಳು ಎಸ್ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಬ್ಬರು ವಿಶೇಷವಾದಂಥ ಅಧಿಕಾರಿಗಳು ಅವರ ಸಹಕಾರದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ ಮತ್ತೊಂದು ವಿಶೇಷವಾದಂಥ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಕೊಡಲಿಕ್ಕಿದೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ನನ್ನ ಬ್ರೇಕಾದಮೇಲೆ ಉಡುಪಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನ್ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಇವತ್ತು ಉಡುಪಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಪ್ರಗತಿಯನ್ನು ಕಾಣ್ತಾ ಬಂತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಇದುವರೆಗೂ ಕೂಡ ಉಡುಪಿಯ ನಗರಸಭೆಯ ತಮ್ಮ ಮೊಟ್ಟಿಗೆ ಹಂಚಿಕೊಂಡ್ರು ಈಗ ಮುಂದಿನ ಭಾಗವಾಗಿ ಉಡುಪಿಯಲ್ಲಿ ಇನ್ನೂ ಕೂಡ ಯಾವ ರೀತಿಯಾಗಿ ಸ್ವಚ್ಛತಾ ಕ್ರಾಂತಿ ನಡೆಯುತ್ತೆ ಅದಕ್ಕೆ ಹೊಸ ಆಯಾಮಗಳು ಹೊಸ ರೀತಿಯ ಚಟುವಟಿಕೆಗಳು ಮತ್ತು ಹೊಸ ಹೊಸ ವ್ಯಕ್ತಿಗಳು ಯಾವ ರೀತಿ ಭಾಗವಹಿಸ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸ್ವಚ್ಛತೆಯ ಬೃಹತ್ ಒಂದು ಕನಸನ್ನು ನಿರ್ಮಾಣ ಮಾಡುವುದಕ್ಕೆ ಯಾರೆಲ್ಲ ಯಾವ ರೀತಿಯಾಗಿ ಭಾಗವಹಿಸ್ತಾರೆ ಅನ್ನೋದಕ್ಕೆ ವಿಶೇಷವಾಗಿ ಉಡುಪಿ ನಗರಸಭೆಯ ಪರಿಸರ ಅಭಿಯಂತರ ನಮ್ಮೊಟ್ಟಿಗಿದ್ದಾರೆ ರಾಘವೇಂದ್ರ ಅಂತಕ್ಕಂಥವರು ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ವಿಷಯ ಏನಂದ್ರೆ ಇವತ್ತು ಉಡುಪಿ ನಗರಸಭೆಗೆ ನಿಮ್ಮ ಈ ಉಡುಪಿಯ ಏನು ವಿಶೇಷವಾಗಿ ಸಾಕಷ್ಟು ಪರಿಸರಾತ್ಮಕ ಕೆಲಸಗಳಲ್ಲಿ ತಮ್ಮದೇ ಆದಂತಹ ಪ್ರೀತಿಯ ಪಾಲ್ಗೊಳ್ಳುವಿಕೆಯನ್ನು ಇದುವರೆಗೂ ಮಾಡ್ತಾ ಬಂದಿರತಕ್ಕಂಥ ನಿಮ್ಮ ಅವಿನಾಶ್ ಕಾಮತ್ ಅವರು ಕೂಡ ಅವರೊಟ್ಟಿಗೆ ಕೈ ಜೋಡಿಸಿ ಈಗ ಉಡುಪಿ ನಗರಸಭೆಯ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ರಾಯಭಾರಿಯಾಗಿ ಒಂದು ಪ್ರೀತಿಯಿಂದ ಸೇರ್ಕೊಂಡಿದ್ದಾರೆ ಸೊ ಹಾಗಾಗಿ ರಾಯಭಾರಿಯಾಗಿ ಅವರು ಯಾವೆಲ್ಲ ಚಟುವಟಿಕೆಗಳನ್ನು ಮುಂದೆ ನಗರಸಭೆಯೊಟ್ಟಿಗೆ ಮತ್ತೆ ಉಡುಪಿಯ ಜನತೆಯೊಟ್ಟಿಗೆ ನಿಮ್ಮೊಟ್ಟಿಗೆ ಈ ಪರಿಸರ ಕ್ರಾಂತಿಯೊಟ್ಟಿಗೆ ಸ್ವಚ್ಛತಾ ಕ್ರಾಂತಿಗೆ ನಾಂದಿಯನ್ನು ಹಾಡ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ಒಟ್ಟಿಗೆ ಅವಿನಾಶ್ ಕಾಮತ್ರು ಕೂಡ ಸೇರಿದರೆ ಅವರಿಂದಲೂ ಕೂಡ ಕೇಳ್ಕೊಳ್ಳೋಣ ಇಬ್ಬರನ್ನು ಕೂಡ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡಿಕೊಂಡ ಸರ್ ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಸ್ವಾಗತ ನಮಸ್ಕಾರ ಎಸ್ ಸರ್ ಮೊದಲಿಗೆ ನಾನು ಒಂದು ನಮ್ಮ ಜನತೆ ಕನ್ಫ್ಯೂಸ್ ಆಗಿರ್ತಾರೆ ಅವಿನಾಶ್ ಅವರು ಈಗ ಗಿಡ ನೆಡೆದು ಬಿಟ್ಟು ಇನ್ನು ಕಸ ಗುಡಿಸ್ಲಿಕ್ಕೂ ಹೋಗ್ತಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ನಗರಸಭೆಯವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೇವೆ ಅವಿನಾಶ್ ಅವ್ರನ್ನ ಮತ್ತೊಮ್ಮೆ ಈ ರೀತಿಯಾಗಿಯೂ ಬಳಸ್ಕೊಳ್ಳೋದಕ್ಕೆ ಮತ್ತೊಂದು ಹೊಸ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಸರ್ ನಿಮಗೆ ಸಾಕಷ್ಟು ಧನ್ಯವಾದಗಳನ್ನ ಹೇಳ್ತೇವೆ ನಾವು ಯಾಕಂದರೆ ಅವರ ಸೂಕ್ತವಾದಂಥ ಪ್ರತಿಭೆಗಳನ್ನು ಅವರ ಕಾಳಜಿಯನ್ನು ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದೀರಿ ಅವರಿಗೆ ರಾಯಭಾರಿಯಾಗಿ ಸೇರಿಸ್ಕೊಂಡಿದ್ದೀರಿ ಸೊ ಸ್ವಚ್ಛತಾ ಅಭಿಯಾನಕ್ಕೆ ಭಾರತ ಏನು ನಿಮ್ಮ ಕ ಪರಿಕಲ್ಪನೆಗೆ ಸೊ ನಮ್ಮ ಜನತೆ ಕೂಡ ಇದನ್ನು ಭಾರಿ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅಂತಕಂತದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಸ್ ಸರ್ ಹಾಗೆ ಪ್ರಮುಖವಾಗಿ ಈಗ ನಗರಸಭೆ ಮುಂದೆ ಅಥವಾ ನಿಮ್ಮ ಈ ಉಡುಪಿ ಭಾಗದಲ್ಲಿರ್ತಕ್ಕಂಥ ಇರತಕ್ಕಂತ ಯಾವೆಲ್ಲಾ ಸವಾಲುಗಳು ನಿಮ್ಮ ಮುಂದೆ ಇದೆ ಈಗ ಈ ಒಂದು ಸ್ವಚ್ಛ ಭಾರತ್ ಅಭಿಯಾನ ಅಂತ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಹೊರಟ ಹಾಗೆ ಮೊದಲಿಗೆ ಸ್ಪಂದನ ಚಾನಲ್ ಅವರಿಗೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ಕೈ ಜೋಡಿಸಿದ್ದಕ್ಕೆ ನನ್ನ ಒಂದು ಹಾರ್ದಿಕ ಶುಭಾಶಯಗಳು ಖಂಡಿತ ಥ್ಯಾಂಕ್ ಯು ಸರ್ ವೆಲ್ಕಮ್ ಅದರ ಜೊತೆಗೆ ತಮ್ಮ ಸಂಸ್ಥೆಯ ಶ್ರೀ ಅವಿನಾತ್ ಅವಿನಾಶ್ ಕಾಮತ್ ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಬಂದಿದ್ದಾರೆ ಸೊ ನಮಗೆ ನಗರಸಭೆ ಕಡೆಯಿಂದ ಬಹಳ ಒಂದು ಸಂತೋಷ ಅವರನ್ನು ಸ್ವಚ್ಛತಾ ನಗರಸಭೆಯ ಸ್ವಚ್ಛತಾ ರಾಯಭಾರಿಯನ್ನ ಮಾಡಿಕೊಂಡಿರೋದಿಕ್ಕೆ ಆ ಈ ತರ ಸೆಲ್ಫ್ ಇಂಟ್ರೆಸ್ಟ್ ಮೋಟಿವೇಟೆಡ್ ಜನ ನಮ್ಮ ನಗರಸಭೆ ಜೊತೆ ಕೈ ಜೋಡಿಸಿದ್ರೆ ಡೆಫಿನೆಟ್ಲಿ ನಮ್ಮ ಉಡುಪಿಯಲ್ಲಿ ಸ್ವಚ್ಛತೆಯನ್ನು ಮತ್ತು ಹೆಚ್ಚಿನ ರೀತಿಯಲ್ಲಿ ಕಾಪಾಡಲಿಕ್ಕೆ ಆಗತ್ತೆ ಅಂತಕ್ಕಂಥ ಒಂದು ಮುನ್ನುಡಿಯನ್ನು ಹೇಳ್ತಾ ನಮ್ಮ ರಾಜ್ಯದಲ್ಲಿ ಕಂಪೇರ್ ಮಾಡಿದಾಗ ಕೆಲವೊಂದು ವಿಶ್ಲೇಷಣೆಗಳನ್ನು ತಗೊಂಡಾಗ ಉಡುಪಿ ನಗರಸಭೆ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ವಿಚಾರಗಳಲ್ಲಿ ನಂಬರ್ ಒನ್ ಅಂತಕ್ಕಂಥದ್ದು ಅಂದ್ರೆ ಮುಂಚೂಣಿಯಲ್ಲಿ ಇದೆ ಅಂತಕ್ಕಂಥದ್ದು ಹೇಳ್ಬೋದು ಒಂದು ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು ನೀರಿನ ಸರಬರಾಜು ಇರ್ಬೋದು ಸ್ವಚ್ಛತೆ ಇರಬಹುದು ಮತ್ತೆ ಇಲ್ಲಿ ರೋಡ್ಸ್ ಮೇಂಟೆನೆನ್ಸ್ ಇರಬಹುದು ಅನುದಾನನ ವಿನಿಯೋಗ ಮಾಡ್ತಕ್ಕಂಥದ್ದು ಸೊ ಈ ಎಲ್ಲ ಇದ್ರಲ್ಲೂ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥ ಒಂದು ನಗರಸಭೆ ಈ ನಗರಸಭೆಯಲ್ಲಿ ಈ ಸ್ವಚ್ಛತೆಯನ್ನೂ ಸಮೇತ ಇಲ್ಲಿನ ಬೈ ಬರ್ತ್ ಜನಗಳಿಗೆ ಸ್ವಲ್ಪ ಒಳ್ಳೆಯ ಒಂದು ಏನೋ ಸ್ವಪ್ರಜ್ಞೆ ಸಂಸ್ಕೃತಿ ಮತ್ತೆ ಸ್ವಪ್ರಜ್ಞೆ ಅಂತಕ್ಕಂಥದ್ದು ಇದೆ ಈ ನಿಟ್ಟಿನಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರದ ಐದು ಮತ್ತೆ ಆರನೇ ಸಾಲಿನಲ್ಲಿ ಈ ಪ್ರಾಥಮಿಕ ಕಸ ಸಂಗ್ರಹಣೆನ ಮೊದಲು ಇದ್ದಂತ ಏನು ಡಸ್ಟ್ಬಿನ್ಸ್ನ ಇಟ್ಟು ಅಲ್ಲಿ ಕಬ ಅಲ್ಲಿಂದ ತಗೊಂಡು ಹೋಗ್ತಾ ಇದ್ದ ಕಂಪ್ಲೀಟ್ ಸ್ಟಾಪ್ ಮಾಡಿ ಎರಡ್ ಸಾವಿರದ ಐದು ಆರರಿಂದನೇ ಈ ಸೆಲ್ಫ್ ಹೆಲ್ಪ್ ನ ಇನ್ವಾಲ್ವ್ ಮಾಡಿಕೊಂಡು ಮನೆ ಅಟ್ ಡೋರ್ ಸ್ಟೆಪ್ ವೇಸ್ಟ್ ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಒಂದು ಸ್ಟಾರ್ಟ್ ಮಾಡಿದಾಗ ಸೊ ಅದು ಹೀಗೆ ಬೆಳೆದು 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 ಈಗ ಒಂಬತ್ತು ಸೆಲ್ಫ್ ಗ್ರೂಪ್ ಅವರು ಇಪ್ಪತ್ತೊಂಬತ್ತು ವಾರ್ಡ್ ಟೋಟಲ್ ಮೂವತ್ತೈದು ವಾರ್ಡ್ ಅಲ್ಲಿ ಇಪ್ಪತ್ತೊಂಬತ್ತು ವಾರ್ಡ್ ಅಲ್ಲಿ ಅವ್ರೀಗ ಪ್ರಾಥಮಿಕ ಕಸ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇನ್ನು ಆರು ವಾರ್ಡ್ ಅಲ್ಲಿ ನಗರಸಭೆ ಕಡೆಯಿಂದ ನೇರವಾಗಿ ಮಾಡ್ತಾ ಇದ್ದೀವಿ ಇದಷ್ಟೇ ಅಲ್ಲದೆ ರಸ್ತೆಗಳನ್ನು ಕಮರ್ಷಿಯಲ್ ಏರಿಯಾದಲ್ಲಿ ಮಾರ್ಕೆಟ್ ಏರಿಯಾದಲ್ಲಿ ಡೈಲಿ ಕಸ ಗುಡಿಸ್ತಕ್ಕಂಥ ಇಲ್ಲಿ ಸ್ವಚ್ಛತೆ ಮಾಡಬೇಕು ಅಲ್ಲಿ ಮತ್ತೆ ಎರಡು ಒಂದು ಸತಿ ಮಾಡ್ತಕ್ಕಂಥದ್ದು ವಾರಕ್ಕೆ ಸತಿ ಮಾಡ್ತಕ್ಕಂಥ ಈ ತರ ಎ ಬಿ ಸಿ ಅಂತ ಮೂರು ಕ್ಯಾಟಗರಿ ಮಾಡ್ಕೊಂಡು ಇರತಕ್ಕಂಥ ಟೋಟಲ್ ರೋಡ್ಸ್ ಏನು ಎಂಟುನೂರು ಚಿಲ್ಲರೆ ಕಿಲೋಮೀಟರ್ ರೋಡ್ಸ್ ಇದೆ ಅದನ್ನ ಈ ತರ ಮೂರು ಕ್ಯಾಟಗರಿ ಮಾಡಿಕೊಂಡು ಅದನ್ನ ಕವರ್ ಮಾಡ್ಕೊಂಡು ಬರ್ತಾ ಇದೀವಿ ಸೊ ಮತ್ತೆ ಇಲ್ಲಿ ಬಿಡನ್ಗುಡ್ಡಿಯಲ್ಲಿ ಇದ್ದಂತ ಒಂದು ಏನು ಡಂಪಿಂಗ್ ಯಾರ್ಡ್ ಅಂತಕ್ಕಂಥದ್ದು ಏನಿತ್ತು ಅದನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಎರಡ್ ಸಾವಿರದ ಎಂಟರಲ್ಲಿ ಅಲೆ ಊರಲ್ಲಿ ಒಂದು ಸ್ಯಾನಿಟರಿ ಲ್ಯಾಂಡ್ ಫಿಲ್ ಸೈಟ್ ಆಸ್ ಪರ್ ಎಮ್ ಎಸ್ ಡಬ್ಲ್ಯೂ ರೂಸ್ ಟು ತೌಸಂಡ್ ಇದ್ದಾಗ ಸೊ ಅದ್ರ ಪ್ರಕಾರ ಒಂದು ಸ್ಯಾನಿಟರಿ ಲ್ಯಾಂಡ್ ಫಿಲ್ ಸೈಟ್ ಅನ್ನು ಮಾಡಿ ಈಗ ಅಲ್ಲಿ ಸಂಸ್ಕರಣೆ ಮಾಡಿ ವಿಲೇ ಮಾಡ್ತಾ ಇದೆ ಬಟ್ ಇಲ್ಲಿ ಆಸ್ ಆನ್ ಟುಡೇ ಈ ಸಿಚುಯೇಷನ್ ಈ ಥರ ಇದೆ ಬಟ್ ಇನ್ನೂ ಆಗ್ಬೇಕಾಗಿರ್ತಕ್ಕಂಥದ್ದು ತುಂಬನೇ ಇದೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ವೇಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಹಸಿ ತ್ಯಾಜ್ಯ ಬರ್ತದೆ ಈ ಹಸಿ ತ್ಯಾಜ್ಯನ ಸೆಪರೇಟ್ ಆಗಿ ಕಲೆಕ್ಷನ್ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಮೂಲದಲ್ಲೇ ಸೆಗ್ರಿಗೇಟ್ ಮಾಡಿಟ್ಟಾಗ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಆ ತ್ಯಾಜ್ಯನ ಡೆಫಿನೆಟ್ಲಿ ಒಂದು ಗೊಬ್ಬರವನ್ನಾಗಿ ಮಾಡ್ತಕ್ಕಂಥದ್ದಕ್ಕಾಗ್ತದೆ ಈಗ ಸರ್ಟೈನ್ ಒಂದು ನಲವತ್ತೇಳು ಫ್ಲಾಟ್ ಅಲ್ಲಿ ನಾವು ಅದನ್ನ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿ ಅದರಲ್ಲಿ ಬರ್ತಾ ಇರತಕ್ಕಂಥ ಹಸಿ ಕಸನ ಇಲ್ಲಿ ನಮ್ಮ ಬೀಡನ್ಗುಡ್ಡಲ್ಲಿ ಒಂದು ಬಯೋಮಿಥಿನೇಷನ್ ಪ್ಲಾಂಟ್ ಅಂತಕ್ಕಂಥದ್ದು ಇದೆ ಆ ಬಯೋಮಿಥಿನೇಷನ್ ಪ್ಲಾಂಟ್ ಅಲ್ಲಿ ಆ ಹಸಿ ಕಸದಿಂದ ಗ್ಯಾಸ್ ಬಯೋಗ್ಯಾಸ್ ಉತ್ಪಾದನೆ ಮಾಡಿ ಆ ಬಯೋಗ್ಯಾಸ್ ಇಂದ ಒಂದು ಜನರೇಟರ್ನ ಟೆನ್ ಕಿಲೋ ಕಿಲೋ ಜನರೇಟರ್ನ ರನ್ ಮಾಡಿ ಆ ಈ ಹಸಿ ತ್ಯಾಜ್ಯನ ಕ್ರಷ್ ಮಾಡಲಿಕ್ಕೆ ಒಂದು ಮಿಕ್ಸರ್ ಅದಾದ್ರೆ ವೆಲ್ ಪಂಪ್ ಅಲ್ಲಿನ ಲೈಟಿಂಗು ಎಲ್ಲದಕ್ಕೂ ಸಮೇತ ಅದನ್ನೇ ಅನ್ನು ತಯಾರು ಮಾಡಿ ಅದರಿಂದ ಜನ್ರೇಟರ್ಗೆ ಜನರೇಟರ್ ಇಂದ ಕರೆಂಟ್ ಉತ್ಪಾದನೆ ಮಾಡಿ ಆ ಒಂದು ಪ್ಲಾಂಟ್ ಸೆಲ್ಫ್ ಸಸ್ಟೈನ್ ಆಗ್ತಕ್ಕಂಥದ್ದು ಒಂದು ವಿಚಾರದಲ್ಲಿ ಈಗ ನಾವು ಮಾಡ್ತಾ ಇದ್ದೀವಿ ಸೊ ಇನ್ನು ಈ ತರ ನಮಗೆ ಹಸಿ ತ್ಯಾಜ್ಯ ಸೆಪರೇಟ್ ಆಗಿ ಹೆಚ್ಚು ಸಿಕ್ಕಿದ ಪಕ್ಷದಲ್ಲಿ ಅಂದ್ರೆ ಅದನ್ನ ನಾವು ಈಗ ಪ್ರಯತ್ನ ಏನು ನಾವು ಮಾಡ್ತಾ ಇದೀವಿ ಆ ತರ ಸಿಕ್ಕಿದಾಯ್ತು ಅಂದ್ರೆ ಇದೇ ತರ ಬಯೋಮಿದೇಶನ್ ಪ್ಲಾಂಟ್ಸ್ ಬೇರೆ ಕಡೆ ಎಲ್ಲ ಎಲ್ಲ ಕಡೆನೂ ಹಾಕ್ಬೋದು ಹಾಕಿ ಅಲ್ಲಿಂದ ಏನು ಉತ್ಪಾದನೆ ಆಗ್ತದೆ ಆ ಗ್ಯಾಸನ್ನು ಒಂದು ಡೈರೆಕ್ಟ್ ಆಗಿ ಕೊಡ್ತಕ್ಕಂಥದ್ದು ಅಥವಾ ಜನರೇಟರ್ ಜನರೇಟರ್ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡಿ ಬಿಗೆ ಕೊಡ್ತಕ್ಕಂಥದ್ದು ಸೊ ನಮಗೆ ಈ ಸ್ಟ್ರೀಟ್ ಲೈಟ್ ಗೆ ಏನು ನಮಗೆ ಬಿಲ್ ಬರ್ತದೆ ಆ ಬಿಲ್ ರಿಬೇಟ್ ಸಿಕ್ ಸಿಕ್ತಕ್ಕಂಥದ್ದು ಈ ತರದ್ದೆಲ್ಲಾನು ಇದೆ ಅದು ಅಲ್ಲದೆ ಮತ್ತೊಂದಷ್ಟು ನಮ್ಮ ಮಾರ್ಕೆಟ್ ಬೇಸ್ಡ್ ಏನು ಬರ್ತದೆ ಅದರಿಂದ ಒಂದು ಗೊಬ್ಬರ ಮಾಡ್ತಕ್ಕಂಥದ್ದು ಒಂದು ಎರೆಹುಳು ಗೊಬ್ಬರ ಇರ್ಬೋದು ಅಥವಾ ಮಾಮೂಲಿ ಕಾಂಪೋಸ್ಟ್ ಇರ್ಬೋದು ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಫೆಸಿಲಿಟೀಸ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಫೆಸಿಲಿಟೀಸ್ ಆಗಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕು ಇದೇ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡರ ಅನುದಾನದಲ್ಲಿ ನಮಗೆ ಅಮೌಂಟ್ ಬರ್ತದೆ ಸೊ ಫರ್ದರ್ ಅದನ್ನ ಇದು ಮಾಡಬೇಕು ಈಗ ನಮ್ಮ ಮುಂದೆ ಇರತಕ್ಕಂಥ ಪ್ರಥಮ ಸವಾಲು ಅಂತಂದ್ರೆ ಈಗ ಡೋರ್ ಟು ಡೋರ್ ಕಲೆಕ್ಷನ್ ಅಂತೂ ಎಲ್ಲಾ ವಾರ್ಡ್ ಅಲ್ಲಿ ಮಾಡ್ತಾ ಇದ್ದೇವೆ ಆ ಡೋರ್ ಟು ಡೋರ್ ಕಲೆಕ್ಷನ್ ಏನು ಮಾಡ್ತಾ ಇದಾವೆ ಅದರಲ್ಲಿ ಹಸಿ ಮತ್ತೆ ಒಣ ಮತ್ತೆ ಅಪಾಯಕಾರಿ ಅಂತ ಮೂರು ತರ ತ್ಯಾಜ್ಯನ ವಿಂಗಡಿಸಿ ಕೊಡ್ತಕ್ಕ ವಿಚಾರ ಇದು ನಾರ್ಮಲಿ ಪಬ್ಲಿಕ್ಸ್ಗೆ ನಾವು ವಿಂಗಡಣೆ ಯಾಕೆ ಮಾಡಬೇಕು ಇದು ನಗರಸಭೆ ಕೆಲಸ ಅಂತಕ್ಕಂಥ ಒಂದು ವಿಚಾರ ಬರ್ತದೆ ಮೂಲತಃ ಹೇಳ್ಬೇಕು ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಕೆಳಗಡೆ ಕೊಟ್ಟಿದೆ ಒಂದು ಉತ್ತಮ ವಾತಾವರಣ ಮನುಷ್ಯ ಜೀವನ ಮಾಡಲಿಕ್ಕೆ ಮನುಷ್ಯ ಅಂತಲ್ಲ ಯಾವುದೇ ಒಂದು ಪ್ರಾಣಿ ಪಕ್ಷಿ ಇರ್ಬೋದು ಎನಿ ಜೀವಿ ಒಂದು ಒಂದು ಉತ್ತಮ ವಾತಾವರಣನ ಇರಬೇಕು ಕೊಡಬೇಕು ಅಂತಕ್ಕಂಥದ್ದು ಅದಕ್ಕೆ ಆರ್ಟಿಕಲ್ ನಲ್ವತ್ತೆಂಟು ಅಲ್ಲಿ ಸ್ಟೇಟ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದೆ ಸಂವಿಧಾನ ಡೈರೆಕ್ಷನ್ಸ್ ಕೊಟ್ಟಿದೆ ಆ ತರ ಒಂದು ಸೃಷ್ಟಿಸಿ ಕೊಡು ಅಂದ್ರೆ ಇರ್ತಕ್ಕಂಥ ಎನ್ವೈರೋನ್ಮೆಂಟ್ ಕಾಪಾಡು ಅದನ್ನ ಕಾಪಿಟ್ಕೊಳ್ಳೋದಕ್ಕೆ ಏನೇನ್ ಮಾಡಬೇಕು ಸ್ಟೇಟ್ ತಗೊಳಂತೆ ಇದು ಯಾವುದು ಒಂದು ಉತ್ತಮ ವಾತಾವರಣ ನನಗೆ ಬೇಕು ಅಂತಕ್ಕಂಥದ್ದು ಹಕ್ಕು ಯಾವ ರೀತಿ ಇದೆ ಒಬ್ಬ ಭಾರತೀಯ ಪ್ರಜೆಗೆ ಅದೇ ರೀತಿ ಫಿಫ್ಟಿ ಒನ್ ಎ ಕ್ಲಾಸ್ ಜಿ ಅಲ್ಲಿ ಅವನಿಗೆ ಒಂದು ಫಂಡಮೆಂಟಲ್ ಡ್ಯೂಟಿ ಅನ್ನೋದು ಸಮೇತ ಹೇಳಿದೆ ಅಂದ್ರೆ ಈ ಎನ್ವಿರಮೆಂಟ್ ನ ಕಾಪಿಡ್ಕೊಂಡು ಹೋಗ್ಲಿಕ್ಕೆ ಅವನ ಕೊಡುಗೆನು ಸಮೇತ ಕೊಡಬೇಕು ಕೇವಲ ಅಷ್ಟೇ ಅಲ್ಲ ಸಕಲ ಜೀವ ಜಂತುಗಳಿಗೂ ಸಮೇತ ಒಂದು ಒಳ್ಳೆಯ ವಾತಾವರಣಕ್ಕೆ ಪೊಲ್ಯೂಟ್ ಮಾಡದೇ ಇರೋ ರೀತಿ ಅಥವಾ ಇದು ಮಾಡದೇ ಇರೋ ರೀತಿಯಲ್ಲಿ ಅದೂನು ಸಮೇತ ಒಂದು ಫಂಡಮೆಂಟಲ್ ಡ್ಯೂಟಿ ಆಗಿದೆ ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಏನು ಅಂದ್ರೆ ರೈಟ್ಸ್ ಮಾತ್ರ ಎಲ್ಲರೂ ಕೇಳ್ತಾ ಇದ್ದಾರೆ ಫಂಡಮೆಂಟಲ್ ಡ್ಯೂಟಿ ಅದನ್ನ ಮರ್ತಿದ್ದಾರೆ ಸೊ ಈ ಸ್ವಚ್ಛ ಭಾರತದ ಒಂದು ಪರಿಕಲ್ಪನೆ ಬಂದಿರತಕ್ಕಂಥದ್ದು ಯಾಕೆ ಅಂದ್ರೆ ನಾವು ಈ ಫಂಡಮೆಂಟಲ್ ಡ್ಯೂಟಿನ ಮರ್ತಿರ್ತಕ್ಕಂಥದಕ್ಕೆ ಒಳ್ಳೆ ವಾತಾವರಣನ ವಾತಾವರಣ ಕಲುಷಿತಗೊಳಿಸ್ಕೊಂಡು ಡಿಗ್ರೇಡ್ ಮಾಡ್ತಾ ಇರೋದಕ್ಕೆ ಈಗ ಮತ್ತೆ ತಿರುಗಿ ಕಳ್ಕೊಂಡಿರೋದನ್ನ ಮತ್ತೆ ವಾಪಸ್ ಪಡೀಲಿಕ್ಕೋಸ್ಕರ ಮತ್ತೆ ತಿರುಗಿ ನಾವು ಈ ಸ್ವಚ್ಛ ಅಂತಕ್ಕಂಥದನ್ನ ನಾವು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದ್ದೇವೆ ಈಗ್ಲು ಸಮಯ ಸಮಯ ಮಿಂಚಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಒಂದು ಎನ್ವಿರಾನ್ಮೆಂಟ್ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಇದ್ರಲ್ಲಿ ಪ್ರತಿಯೊಬ್ಬರು ಸಮೇತ ಭಾಗವಹಿಸ್ಬೇಕು ಅದ್ರಲ್ಲಿ ಈ ಸೆಗ್ರಿಗೇಷನ್ ಮಾಡ್ತಕ್ಕಂಥದ್ದು ನಾವೇನ್ ಹೇಳ್ತಾ ಇದ್ದೀವಿ ಕಸ ವಿಂಗಡಣೆ ಮಾಡ್ತಕ್ಕಂಥದ್ದು ಅಂತ ಹೇಳಿ ಏನ್ ಹೇಳ್ತಾ ಇದ್ದೀವಿ ಫಸ್ಟ್ ಅವ್ರಿಗೆ ಉತ್ಪಾದನೆ ಆದಂತ ಕಸನೆಲ್ಲ ಒಂದ್ ಕಡೆ ಹಾಕಿ ಮತ್ತೆ ಅದನ್ನ ಮುಟ್ಟಿ ಕೈ ಸೆಗ್ರಿಗೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಇದು ತುಂಬಾ ಸಿಂಪಲ್ ಯಾವ ಕ್ಷಣದಲ್ಲಿ ಒಂದು ನಿಮ್ಮನೇಲಿ ತ್ಯಾಜ್ಯ ಉತ್ಪಾದನೆ ಆಗತ್ತೆ ಆ ಕ್ಷಣದಲ್ಲಿ ಅವರು ಅದನ್ನ ಹಸಿಗ ತ್ಯಾಜ್ಯದ ಬುಟ್ಟಿಗೆ ಹಾಕದ ಒಣ ತ್ಯಾಜ್ಯಕ್ಕೆ ಹಾಕದ ಅದ ಅಪಾಯಕಾರಿ ಹಾಕ್ತಕ್ಕಂಥದ ಅಂತಕ್ಕಂಥದ್ದು ಒಂದೇ ಒಂದು ಸೆಕೆಂಡ್ ಅವ್ರು ಯೋಚನೆ ಮಾಡಿದ್ರೆ ಎಪ್ಪತ್ತು ಪರ್ಸೆಂಟ್ ಕೆಲಸ ಮುಗಿದ ಮುಗಿದ ಹಾಗೆ ನಮ್ಮ ಮನಸ್ಸಲ್ಲಿ ಬರಬೇಕಾದ ಅಷ್ಟೇ ಅವು ಹಾಕಿರ್ತಕ್ಕಂಥದ್ದೆಲ್ಲ ಸೆಗ್ರಿಗೇಟ್ ಮಾಡ್ತಕ್ಕಂಥದ್ದು ಹ್ಯಾಗಪ್ಪ ಮತ್ತೆ ಮುಟ್ಟುದು ಹೇಗಪ್ಪ ಅಂತಕ್ಕಂಥದ್ದು ಬೇಡ ಖಂಡಿತ ಆ ಜನರೇಟ್ ಆಗ್ತದಲ್ಲ ತ್ಯಾಜ್ಯ ಉತ್ಪಾದನೆ ಆದ ಒಂದು ಕ್ಷಣ ಅವರು ಯೋಚನೆ ಮಾಡಿದ್ರೆ ಅದು ಸೆವೆಂಟಿ ಪರ್ಸೆಂಟ್ ಕೆಲಸ ಮುಗಿದೋಗ್ತದೆ ಅದನ್ನ ಕಲೆಕ್ಟ್ ಮಾಡ್ತಕ್ಕಂಥ ಮೂರು ಸಪರೇಟ್ ಆಗಿ ಕಲೆಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಇಲ್ಲಿ ನಾವು ಈ ವಿಷಯವಾಗಿ ಜಾಗೃತರ ಜಾಗೃತರಾಗಬೇಕಾಗಿದೆ ಇಷ್ಟು ನಾವು ಮಾಡಿದ್ರೆ ತುಂಬಾನೇ ಬದಲಾವಣೆ ತರಲಿಕ್ಕೆ ಡೆಫಿನೆಟ್ಲಿ ಆಗ್ತದೆ ಸಾಧ್ಯತೆ ಇದೆ ಈಗ ಹೊರಗಡೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ನಮ್ಮ ಮುನ್ಸಿಪಾಲಿಟಿಗೂ ಸಮೇತ ಇದೇ ಸಂವಿಧಾನದ ಎಪ್ಪತ್ನಾಲ್ಕನೇ ಒಂದು ಅಮೆಂಡ್ಮೆಂಟ್ ಆಗ ಆದಾಗ ಈ ಮುನ್ಸಿಪಾಲಿಟೀಸಿಗೆ ಆಬ್ಲಿಗೇಟರಿ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಈ ಆಬ್ಲಿಗೇಟರಿ ಫಂಕ್ಷನ್ಸ್ ಅಲ್ಲಿ ಸಿಟಿ ಸ್ಯಾನಿಟೇಷನ್ ಮಾಡ್ತಕ್ಕಂಥ ಕೆಲಸ ನಮ್ದು ಅಂತ ಹೇಳ್ತಾ ಇದ್ದಾರೆ ಈ ಸಿಟಿ ಸ್ಯಾನಿಟೇಷನ್ ಮೂಲ ಅರ್ಥ ಏನು ಅಂತಂದ್ರೆ ನ್ಯಾಚುರಲ್ ಆಗಿ ಈಗ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮರದಿಂದ ಅಥವಾ ಧೂಳು ಇನ್ನೊಂದು ಮತ್ತೊಂದು ಏನು ಬೀಳ್ತದೆ ಅದನ್ನು ಕ್ಲೀನ್ ಮಾಡ್ತಕ್ಕಂಥ ಒಂದು ವಿಚಾರ ಅಂತ ಮತ್ತೆ ಮಳೆ ಬಂದಾಗ ಮಣ್ಣು ಅಂತಕ್ಕಂಥದ್ದು ಪಕ್ಕದಲ್ಲಿ ತೋಡ ನಿರ್ಮಾಣ ಮಾಡಿರ್ತೀವಿ ಆ ತೋಡಲ್ಲಿ ತುಂಬ ಹೋಗ್ತದೆ ಅದನ್ನು ತೆಗಿತಕ್ಕಂಥದ್ದು ಮೂಲತಃ ಸಿಟಿ ಸ್ಯಾನಿಟೇಷನ್ ಮತ್ತು ನೀರು ಸ್ಟಾಗ್ನೆಂಟ್ ಆಗದೆ ಇರೋ ರೀತಿಯಲ್ಲಿ ಇದನ್ನ ಮಾಡ್ತಕ್ಕಂಥ ಸೊ ಅವ್ರ ಫಂಡಮೆಂಟಲ್ ಡ್ಯೂಟಿ ಏನಿತ್ತು ಅವರು ಅದನ್ನ ಮಾಡಿದ್ದಾದ್ರೆ ಈ ಸ್ಯಾನಿಟೇಷನ್ ಮಾಡಲಿಕ್ಕೆ ತುಂಬಾ ಈಸಿ ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಈ ಸ್ಯಾನಿ ಸ್ಯಾನಿಟೇಷನ್ ಮಾಡಕ್ಕಿಂತ ಹೆಚ್ಚಿನ ಒತ್ತು ನಾವು ಈ ಸೋರ್ಸ್ ಕಸ ಕಲೆಕ್ಟ್ ಮಾಡ್ತಕ್ಕಂಥದ್ದು ಕೆಲಸ ಹಣ ಆಸ್ ವೆಲ್ ಮಾನವ ಶ್ರಮ ತುಂಬಾನೇ ವ್ಯಯ ಆಗ್ತಾ ಇದೆ ಹಾಗೆ ನಾವು ಹೇಳೋದಾದ್ರೆ ನಮ್ಮ ನಗರಸಭೆಗೆ ವರ್ಷಕ್ಕೆ ಹೆಚ್ಚು ಕಡಿಮೆ ಐದರಿಂದ ಆರಕ್ಕೂ ಆರು ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋದು ಚೆಲ್ಲೋದೇ ಆಗ್ತದೆ ಆರು ಕೋಟಿ ರೂಪಾಯಿ ವಿನಿಯೋಗ ಮಾಡ್ತಾ ಇದ್ದಾರೆ ಇದೇ ಏನು ಈ ಕಸನ ಒಂದು ತ್ಯಾಜ್ಯನ ಸೆಲೆಕ್ಟ್ ಮಾಡ್ ಕಲೆಕ್ಟ್ ಮಾಡ್ಕೊಂಡು ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ವಿಲೇ ಮಾಡ್ತಕ್ಕಂಥದಕ್ಕೆ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ಆರು ಕೋಟಿ ರೂಪಾಯಿ ಬಟ್ ನಮ್ಮ ಸತ್ಪ್ರಜೆಗಳು ಅದನ್ನ ಸ್ವಯಂ ಪ್ರೇರಣೆಯಿಂದ ಇದರಲ್ಲಿ ಹೆಚ್ಚು ಕಡಿಮೆ ಕೋಟಿ ರೂಪಾಯಿ ಸಮೇತ ಡೆಫಿನೆಟ್ಲಿ ಉಳಿಸಲಿಕ್ಕೆ ಸಾಧ್ಯ ಇದೆ ಆ ಮೂರು ಕೋಟಿ ರೂಪಾಯಿಯಲ್ಲಿ ಆ ವಾರ್ಡ್ ನಲ್ಲಿ ಅಗತ್ಯತೆ ಬೇಕಾಗಿರ್ತಕ್ಕಂಥ ರಸ್ತೆ ಇರ್ಬೋದು ಅಥವಾ ತೋಡ್ ಇರ್ಬೋದು ಅಥವಾ ಸ್ಟ್ರೀಟ್ ಲೈಟ್ ಇರ್ಬೋದು ಯುಜಿಡಿ ಇರ್ಬೋದು ವಾಟರ್ ಸಪ್ಲೈ ಇರ್ಬೋದು ಅದಕ್ಕೆ ಸದ್ವಿನಿಯೋಗ ಮಾಡಲಿಕ್ಕೆ ಆಗುತ್ತೆ ಇವತ್ತು ನಮ್ಮ ಒಂದು ಏನು ಸೋಮಾರಿತನ ಅಥವಾ ನಮ್ಮ ಒಂದು ಅಸಡ್ಡೆ ಅಥವಾ ನಮ್ಮ ಒಂದು ತಿರಸ್ಕಾರ ಭಾವನೆ ಇವತ್ತು ಅನ್ನೆಸೆಸರಿ ನಾವು ಅಷ್ಟು ಅಮೌಂಟ್ ಅನ್ನ ಅನಾವಶ್ಯಕ ಇದು ಎಲ್ಲಿಂದ ಬರ್ತದೆ ಅಮೌಂಟ್ ಬೇರೆ ಎಲ್ಲಿಂದ ಬರೋದಿಲ್ಲ ಜನಗಳಿಗೆ ಟ್ಯಾಕ್ಸ್ ಇಂದನೆ ನಾವು ಇದನ್ನು ವಿನಿಯೋಗ ಮಾಡ್ತಕ್ಕಂಥದ್ದು ಇದು ಡೇ ಬೈ ಡೇ ಈ ಒಂದು ಸ್ವಚ್ಛತೆ ಮಾಡಲಿಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ ಜನ ಸಿಗ್ತಾ ಇಲ್ಲ ಎಕ್ವಿಪ್ಮೆಂಟ್ಸ್ ನ ಜಾಸ್ತಿ ಹಾಕ್ಬೇಕಾಗ್ತದೆ ಸೊ ಇದು ಕಾಸ್ಟ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಕಾಸ್ಟ್ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಟ್ಯಾಕ್ಸ್ ಗೆ ಟ್ಯಾಕ್ಸ್ ಜೊತೆಗೆ ಟ್ಯಾಕ್ಸ್ ರೇಸ್ ಮಾಡಲೇಬೇಕಾಗ್ತದೆ ಸೊ ಅದು ಇನ್ ಡೈರೆಕ್ಟ್ಲಿ ಅವರಿಗೆ ಲಾಸ್ ಆಗ್ತಾ ಇರ್ತದೆ ಆಗ್ಬೇಕಾಗಿರ್ತಕ್ಕಂಥ ಒಂದು ಸದ್ವಿನಿಯೋಗ ಹೋಗಿ ಕೇವಲ ಇದಕ್ಕೋಸ್ಕರನೇ ಹೆಚ್ಚಿನ ಅಮೌಂಟ್ ಮಾಡ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಈಗ ನಾವು ಜಾಗೃತರಾಗಬೇಕು ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರ್ಸು ಮತ್ತೆ ನಮ್ಮ ನಗರಸಭೆ ಕಡೆಯಿಂದ ಏನು ವೇಸ್ಟ್ ಕಲೆಕ್ಟ್ ಮಾಡ್ತಾ ಇದೀವಿ ಅವರಿಗೆ ಈ ಸೆಗ್ರಿಗೇಷನ್ ಮಾಡ್ತಿರ್ತಕ್ಕಂಥದನ್ನ ಕೊಡ್ಬೇಕು ಅಂತ ಈ ಸೆಗ್ರಿಗೇಟ್ ಮಾಡಿರ್ತಕ್ಕಂಥ ವೇಸ್ಟ್ ಸಮೇತ ಹೇಗೆ ಕೊಡ್ಬೇಕು ಅಂತಕ್ಕಂಥದ್ದಾದ್ರೆ ಸೋಮವಾರ ಮಂಗಳವಾರ ಎರಡು ದಿವ್ಸನು ಹಸಿ ಕಸ ಬುಧವಾರ ಅಥವಾ ಗುರುವಾರ ಅದು ಸೆಲ್ಫ್ ಗ್ರೂಪ್ ಅವರು ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಇಲ್ಲ ನಗರಸಭೆ ಕಡ ಇನ್ಫಾರ್ಮ್ ಮಾಡ್ತೀವಿ ಐದರ್ ಬುಧವಾರ ಅಥವಾ ಗುರುವಾರ ಒಣ ಮತ್ತೆ ಹಸಡಸ ಕೆಲಸ ಕಸ ಇನ್ನು ಮತ್ತೆ ಶುಕ್ರವಾರ ಶನಿವಾರ ಎಗೈನ್ ಹಸಿ ಕಸ ಹೀಗೆ ವಾರಕ್ಕೆ ಹೆಚ್ಚು ಕಡಿಮೆ ಐದು ದಿವಸ ಹಸಿ ಕಸ ಒಂದು ದಿವಸ ಒಣ ಕಸ ಒಣ ಮತ್ತೆ ಖಂಡಿತ ಅಪಾಯಕಾರಿ ಸೊ ಈ ತರದ್ದು ಈಗ ವೆರಿ ಶಾರ್ಟ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದೀವಿ ಸೊ ಬ್ರೇಕ್ ತೆಗೆದುಕೊಳ್ಳೋಣ ಮತ್ತೆ ನಮ್ಮ ಮಾತುಕತೆ ಎಸ್ ವೀಕ್ಷಕರೇ ಉಡುಪಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಈಗ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್ ವಿರಾಮದ ಬಳಿಕ ಮತ್ತೊಮ್ಮೆ ಉಡುಪಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಇವತ್ತು ಇದುವರೆಗೂ ಕೂಡ ಏನು ಪರಿಸರ ಅಭಿಯಂತರು ಉಡುಪಿಯಲ್ಲಿ ಯಾವ ರೀತಿಯಾಗಿ ನಾವು ಚಟುವಟಿಕೆಗಳನ್ನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ನಡೆಸ್ತಾ ಇದ್ದೇವೆ ಮತ್ತು ಜನಗಳಿಗೆ ನಮಗೆ ಯಾವ ರೀತಿಯಾದಂಥ ಒಂದು ಸವಾಲುಗಳಿವೆ ಈ ಎಲ್ಲ ವಿಶೇಷವಾದನ್ನು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದರು ಈಗ ಮುಂದುವರೆದು ಈ ಎಲ್ಲ ವಿಚಾರಗಳ ಜೊತೆಗೆ ದೇಶದ ಯುವಜನತೆ ಅಥವಾ ನಮ್ಮ ಜಿಲ್ಲೆಯ ಯುವಜನತೆ ನಮ್ಮ ಜಿಲ್ಲೆಯ ಶಾಲಾ ಮಕ್ಕಳಿರ್ಬೋದು ನಮ್ಮ ಸಾಮಾಜಿಕ ಸಂಘಟನೆಗಳಿರ್ಬೋದು ಅವರೆಲ್ಲರನ್ನೂ ಕೂಡ ನಾವು ಯಾವ ರೀತಿಯಾಗಿ ಬಳಸಿಕೊಂಡು ಅವರ ಸ್ನೇಹ ಕೂಟದಲ್ಲಿ ಯಾವ ರೀತಿಯಾಗಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಉಡುಪಿಯ ನಗರಸಭೆಗಿರ್ಬೋದು ಆಡಳಿತಾತ್ಮಕ ವಿಚಾರಗಳಿಗಿರ್ಬೋದು ಅದೆಲ್ಲದಕ್ಕೂ ಕೂಡ ಹೊಸ ಒಂದಷ್ಟು ತಮ್ಮ ಐಡಿಯಾಗಳನ್ನ ರಾಯಭರಿಯಾಗಿ ನೇಮಕವಾದಂತಹ ಅವಿನಾಶ್ ಕಾಮತ್ ಅವರು ಯಾವ ರೀತಿಯಾಗಿ ಹೊಂದಿಸಿಕೊಳ್ತಾರೆ ಅಂತಕ್ಕಂಥ ವಿಶೇಷ ವಿಚಾರಗಳ ಜೊತೆಗೆ ನಾವು ಮುಂದುವರಿಯೋಣ ಬನ್ನಿ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಸ್ವಾಗತ ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸರ್ ನಿಮ್ಮ ಈ ಎಲ್ಲ ಸವಾಲುಗಳಿಗೂ ಒಂದು ಒಂದು ಸಣ್ಣ ಶಕ್ತಿಯನ್ನು ಕೊಡೋದಕ್ಕೆ ಅವಿನಾಶ್ ಕಾಮತ್ ನಿಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಸೊ ಇವರಿಂದ ನೀವು ಯಾವ ರೀತಿಯಾದಂತಹ ಕೆಲಸಗಳನ್ನ ಯಾವ ರೀತಿಯ ಜವಾಬ್ದಾರಿಗಳನ್ನ ಯಾವ ರೀತಿಯಾದಂತ ಕೊಡುಗೆಗಳನ್ನ ನಿರೀಕ್ಷೆ ಮಾಡ್ತೀರಿ ಸ್ವಚ್ಛತಾ ರಾಯಭಾರಿ ಅಂತಂದ್ರೆ ನಾನು ಒಬ್ಬ ನೌಕರನಾಗಿ ಅಥವಾ ಅಧಿಕಾರಿಯಾಗಿ ನಗರಸಭೆ ಅಧಿಕಾರಿಯಾಗಿ ಏನೆಲ್ಲ ಕೆಲಸಗಳನ್ನ ನಾನು ಮಾಡಬೇಕು ಆಫೀಸ್ ವರ್ಕ್ ಬಿಟ್ಟು ಈ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ನಾನೆಲ್ಲ ಏನ್ ಕೆಲಸ ಮಾಡಬೇಕು ಅದು ಎಲ್ಲ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಒಂದು ಅಧಿಕಾರ ಇರ್ತದೆ ಹೆಚ್ಚಿನ ಯಾಕಂದ್ರೆ ಅವರು ಸಮಾಜದಲ್ಲಿ ಸ್ವಚ್ಛತಾ ರಾಯಭಾರಿಯನ್ನಾಗಿ ಮಾಡ್ತಕ್ಕಂಥ ಉದ್ದೇಶ ಅವರನ್ನ ಜನ ನೋಡಿರ್ತಾರೆ ಅಂದ್ರೆ ಯಾವ ಯಾವುದೇ ಒಬ್ಬ ಸೆಲೆಬ್ರಿಟಿ ಅಥವಾ ಯಾವದೇ ಒಬ್ಬ ಉತ್ತುಂಗದಲ್ಲಿರ್ತಕ್ಕಂಥ ಮನುಷ್ಯನ್ ನೋಡಿದಾಗ ಜನಗಳು ಆಟೋಮೆಟಿಕ್ ಆಗಿ ಅವ್ರನ್ನ ಫಾಲೋ ಮಾಡ್ತಾರೆ ಅವರು ಇಂತ ಒಂದು ಅಭಿಯಾನದಲ್ಲಿ ಜಾಯಿನ್ ಆದ್ರೆ ಹೌದು ಅವರು ಒಂದು ಪ್ರೇರಣಾ ಶಕ್ತಿ ಅಂತಕ್ಕಂಥ ಸೊ ಆತರ ಪ್ರೇರಣಾ ಶಕ್ತಿ ಆಗಿರ್ತಕ್ಕಂಥವ್ರನ್ನ ಸ್ವಚ್ಛ ಸ್ವಚ್ಛತಾ ರಾಯಭಾರಿಯನ್ನಾಗಿ ಮಾಡ್ತೀವಿ ಸೊ ಆ ನಿಟ್ಟಿನಲ್ಲಿ ಅವಿನಾಶ್ ಕಾಮತ್ ಈಗ ಆಲ್ರೆಡಿ ಕೆಲವೆಲ್ಲ ನಾವೇ ದಾಖಲೆ ಸಮೇತ ಮಾಡಿದ್ದಾರೆ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಮಾಡಿದ್ದಾರೆ ಅಂತ ಒಂದು ಯುವ ಪೀಳಿಗೆಯ ಒಂದು ಮುಂಚೂಣಿ ಇದ್ರೆ ಯುವಕರು ಆಕರ್ಷಿತರಾಗ್ತಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಕರ್ಷಿತರಾಗ್ತಾರೆ ನಮ್ಮ ಊರು ನನ್ನ ಮನೆ ಹಾಗೆ ಸ್ವಚ್ಛ ಇಟ್ಕೊಂಡಿರ್ತಾನೆ ಹಾಗೇನೆ ನನ್ನ ರಸ್ತೆ ನನ್ನ ವಾರ್ಡ್ ನನ್ನ ನಗರಸಭೆ ಅಥವಾ ನನ್ನ ಜಿಲ್ಲೆ ನನ್ನ ತಾಲೂಕು ಹೀಗೆ ನನ್ನ ನಾನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅದನ್ನ ಬೇರೆಯವರು ಅಂದ್ರೆ ಬೇರೆ ದೇಶದಿಂದ ಅಥವಾ ಪಕ್ಕದ ಊರಿನಿಂದ ಬೇರೆಯವರು ಯಾರೋ ಬಂದು ಸ್ವಚ್ಛ ಮಾಡ್ತಾರೆ ಅಂತಕ್ಕಂಥದ್ದಲ್ಲ ನನ್ನ ಊರನ್ನ ನನ್ನ ಮನೆಯ ನನ್ನ ರಸ್ತೆನ ನಾನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಕೊಡ್ಲಿಕ್ಕೆ ಇಂತಹ ಒಂದು ಯುವ ಪೀಳಿಗೆ ನಮಗೆ ಅಗತ್ಯತೆ ಇದೆ ಸೊ ಹಾಗಾಗಿ ಪರಿಸರವನ್ನು ಸ್ವಚ್ಛ ಇದನ್ನ ಮಾಡ್ಕೊಂಡಿದ್ದೀವಿ ಹಿ ಕ್ಯಾನ್ ಇನ್ವಾಲ್ವ್ ಇನ್ ಆಲ್ ದ ಆಕ್ಟಿವಿಟೀಸ್ ನಮ್ಮ ಮುನ್ಸಿಪಾಲಿಟಿ ಯೂಸ್ ಮಾಡ್ತಕ್ಕಂಥ ಎಲ್ಲಾ ಆಕ್ಟಿವಿಟೀಸ್ ಅಲ್ಲಿ ಅವರನ್ನ ಪಾಲ್ಗೊಳ್ಳುವಿಕೆ ಇದ್ದೇ ಇರುತ್ತೆ ಎಸ್ ಸರ್ ಅವಿನಾಶ್ ಕಾಮತ್ರಿಗೆ ನಾನು ಒಂದು ಪ್ರಶ್ನೆ ಮಾಡ್ತೇನೆ ನಿಮಗೆ ಯಾಕೆ ಇಂತಹ ಒಂದು ಅಭಿಯಾನದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಅನಿಸ್ತು ಪ್ರಮುಖವಾಗಿ ಜನರ ಜೊತೆ ಬೆರೆಯೋದು ನನಗೆ ಬಹಳ ಇಷ್ಟವಾದಂತಹ ಸಬ್ಜೆಕ್ಟ್ ಅದು ನಿಮ್ಗೆ ಗೊತ್ತೇ ಇದೆ ಖಂಡಿತ ಸೊ ಜನರ ಜೊತೆ ಇನ್ನು ಹೆಚ್ಚು ಹೆಚ್ಚು ಇನ್ವಾಲ್ವ್ ಆಗಿರ್ಬೋದು ಮತ್ತೆ ನಗರಸಭೆ ಜೊತೆ ಇನ್ವಾಲ್ವ್ ಆಗಿದ್ದಾಗ ಇಟ್ ವಿಲ್ ಗಿವ್ ಮಿ ಮೋರ್ ಪವರ್ ಟು ವರ್ಕ್ ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ಅನ್ನೋದು ಇದು ಒಂದಾದ್ರೆ ನಾನು ರಾಘವೇಂದ್ರ ಸರ್ ಬಗ್ಗೆ ಹೇಳಬೇಕು ಎನ್ವೈರನ್ಮೆಂಟ್ ಇಂಜಿನಿಯರ್ ಈ ಹಿಂದೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಫೋನ್ ಮೂಲಕ ಜೊತೆ ಅವಕಾಶ ಸಿಕ್ಕಿತ್ತು ಇತ್ತೀಚೆಗೆ ರಾಯಭಾರಿ ಆಗಿ ನೇಮಕ ಆದರೆ ಐದರಿಂದ ಅವರ ಇಂಟ್ರೆಸ್ಟ್ ಒಬ್ಬ ಅಧಿಕಾರಿ ಹೊರತಾಗಿ ನಾನು ಕಂಡಿದ್ದೇನೆ ಸುಮ್ಮನೆ ನನಗೆ ಪ್ರೈಸ್ ಮಾಡಬೇಕಾಗಿಲ್ಲ ಬಟ್ ವೆರಿ ಡೆಡಿಕೇಟೆಡ್ ಅಂಡ್ ಡೆಡಿಕೇಟೆಡ್ ಪರ್ಸನ್ ಒಬ್ಬ ಅಧಿಕಾರಿಯ ಆಚೆ ಲೆವೆಲ್ ಅಲ್ಲಿ ಅವರು ಅವ್ರ ಜೊತೆ ಎವ್ರಿ ಟೈಮ್ ನನಗೆ ಇಂಟ್ರಾಕ್ಟ್ ಮಾಡಿದಾಗ ನನಗೆ ಅದ್ ಪ್ರತಿ ಸಲ ಖಾತ್ರಿ ಆಗುತ್ತೆ ಸೊ ಅವರು ಅವರು ಹಿಂದೆ ಇದ್ದಾಗ ಮಾಡಿದಂತ ಕೆಲಸ ನನಗೆ ನನಗೊಂದಷ್ಟು ಐಡಿಯಾ ಸಿಕ್ಕಿದೆ ಸೊ ಆಲ್ರೆಡಿ ಫೈವ್ ಟು ಸಿಕ್ಸ್ ಡಿಸ್ಕಶನ್ಸ್ ಅವ್ರ ಜೊತೆ ಮಾಡಿದಾಗ ಎವ್ರಿ ಟೈಮ್ ನಾನು ಏನಾದ್ರು ಹೊಸ ಹೇಳಿದಾಗ ಅವ್ರ ಈ ಇವರಿಗೆ ಸಹ ಇವ್ರದೇ ತರದಲ್ಲಿ ನಮ್ಮ ಮಂಜುನಾಥಯ್ಯ ಅಯ್ಯ ಸರ್ ಕಮಿಷನರ್ ಏನಿದ್ದಾರೆ ಅವರು ಕೂಡ ಅದನ್ನೇ ಅದೇ ಮಾತನ್ನ ಎವ್ರಿ ಟೈಮ್ ಹೇಳ್ತಾ ಇದ್ದಾರೆ ಸೊ ನಾವು ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ನನಗೆ ನಾನ್ ಮೇಜರ್ಲಿ ಐ ವಿಲ್ ಟಾರ್ಗೆಟ್ ದ ದಸ್ ಸೊ ಮೇಜರ್ಲಿ ಐ ವಿಲ್ ಟಾರ್ಗೆಟ್ ಸಾರ್ಟ್ ಆಫ್ ಚೇಂಜ್ ಈ ಹುಮ್ಮಸ್ಸು ನಮ್ಮಲ್ಲಿ ಮತ್ತೇನೋ ಮಾಡಬೇಕು ಅಂತ ಒಂದೇನೋ ಏನು ಕಿಡಿ ಹೊತ್ಸಿದ್ರೆ ಸಾಕು ಮಾಡಬೇಕು ಅಂತ ಒಂದಿರ್ತದೆ ಒಳ್ಳೆ ಕೆಲಸ ಯಾವ್ದಾದ್ರು ಕೈ ಹಾಕಿದಾಗ ಬೈ ಡಿಫಾಲ್ಟ್ ಜನ ಎಲ್ಲ ಸೇರ್ಕೊಂಡು ಸೊ ಮೈ ರಿಕ್ವೆಸ್ಟ್ ಟು ಆಲ್ ದ ಈಗ ನಮ್ಮ ಈ ಭಾಗದಲ್ಲಿ ತುಂಬಾ ಸಂಘ ಸಂಸ್ಥೆಗಳಿದೆ ಸಿ ಲಯನ್ಸ್ ಇದೆ ರೋಟ್ರೀಸ್ ಇದೆ ಜೆ ಸಿ ಐ ಇದೆ ಅವರೆಲ್ಲರೂ ಕೂಡ ಸೋಷಿಯಲ್ ಆಕ್ಟಿವಿಟಿ ಮಾಡ್ತಾ ಇರೋರಲ್ಲ ಈ ವರ್ಷದಿಂದ ಪ್ರತಿ ಅವರ ಪ್ರೋಗ್ರಾಮಿನ ಅಜೆಂಡಾದಲ್ಲಿ ಸ್ವಚ್ಛ ಭಾರತ್ ಬರ್ಲಿ ಹ್ಮ್ ಹ್ಮ್ ಹೌದು ಹ್ಮ್ ಹ್ಮ್ ಅವರೆಲ್ಲದ್ರಲ್ಲೂ ಕೂಡ ಸ್ವಚ್ಛ ಭಾರತ್ ಬರ್ಲಿ ಎಲ್ಲರೂ ಸ್ವಚ್ಛ ಭಾರತ್ ಇದ್ದ ಒಂದೊಂದು ಅಜೆಂಡಾ ಹಾಕೊಳ್ಳಿ ಡಿಸ್ಕಸ್ ಮಾಡಿದ್ವಿ ನಾವು ಉಡುಪಿಯನ್ನ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಒಂದು ಬೇರೆದೇ ತರದಲ್ಲಿ ತೋರ್ಸ್ಬೇಕು ರೆಕಗ್ನೈಸ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ಖಂಡಿತ ಅದು ಇವ್ರದ್ದು ನನ್ನದು ಕಮಿಷನರ್ ಅವ್ರದ್ದು ಎಲ್ರದ್ದು ಆಸೆ ಇದೆ ಅದಕ್ಕೆ ಎಲ್ಲರ ಇನ್ವಾಲ್ವ್ಮೆಂಟ್ ಇದ್ದಾಗ ಡಾಕ್ಟರ್ ಟಿ ಎಂ ಕಡೆ ಹೇಳ್ತಾರೆ ಟಾಸ್ಕ್ಸ್ ವಿಚ್ ಆರ್ ಬಿಯಾಂಡ್ ಅಕಂಪ್ಲೀಸ್ಮೆಂಟ್ ಬಿಕಮ್ಸ್ ಈಸಿ ವಿತ್ ಕಲೆಕ್ಟಿವ್ ಎಫರ್ಟ್ ಅಂತ ಜೊತೆಯಾಗಿದ್ದಾಗ ಸೊ ಈ ಕಾರ್ಯಕ್ರಮದ ಮೂಲಕ ನಾನು ಏನ್ ಹೇಳೋದು ಅಂತಂದ್ರೆ ನಮ್ಗೆ ಇಡೀ ಉಡುಪಿಯಾದ್ಯಂತ ಸ್ಲೋಗನ್ ಹಾಕಬೇಕು ಉಡುಪಿ ಆದ್ಯಂತ ಸ್ಲೋಗನ್ ಹಾಕ್ಬೇಕು ಆ ಸ್ಲೋಗನ್ ಹಿಂದೆ ಹೆಡ್ ಅಂಡ್ ಅಜೆಂಡಾ ತುಂಬಾ ಇದೆ ಈಗ ನೀವು ಸ್ಲೋಗನ್ ಕೊಡ್ಬೋದು ನೀವು ನಗರಸಭೆಗೆ ಸ್ಲೋಗನ್ ಕೊಡಿ ಆ ಸ್ಲೋಗನ್ ನಗರಸಭೆ ಕೂತ್ಕೊಂಡು ಎಲ್ಲ ನಾವು ಬೈಫರ್ಕೇಟ್ ಮಾಡಿ ಇಷ್ಟಾದಂತಹ ಸ್ಲೋಗನ್ ಅನ್ನ ತೆಗೆದು ಬದಿಗಿಡ್ತೇವೆ ಆ ಸ್ಲೋಗನ್ ಅನ್ನ ಇಡೀ ಉಡುಪಿ ಆದ್ಯಂತ ನಾವು ಹಾಕ್ತೇವೆ ನಿಮ್ಮದೇ ಹೆಸರಿನಲ್ಲಿ ಹೌದು ನಿಮ್ಮದೇ ಹೆಸರಿನಲ್ಲಿ ನಾವು ಅದನ್ನ ಹಾಕ್ತೇವೆ ದಟ್ಸ್ ನಂಬರ್ ಒನ್ ಟೂ ನಂಬರ್ ತ್ರೀ ಈಗ ಆಲ್ರೆಡಿ ಸರ್ ಜೊತೆ ಡಿಸ್ಕಷನ್ ಆಗಿದೆ ಎಂಟು ಒಂಬತ್ತು ಹತ್ತನೇ ಕ್ಲಾಸಿನ ಹುಡುಗ ಹುಡುಗಿರನ್ನ ಟಾರ್ಗೆಟ್ ಮಾಡಬೇಕು ನಾನೆಲ್ಲ ಸ್ಕೂಲ್ಸ್ ಗಳಿಗೆ ರೀಚ್ ಆಗ್ತೀನಿ ಸ್ಕೂಲ್ಸ್ ಗಳಿಗೆ ರೀಚ್ ಆಗಿ ಸ್ವಚ್ಛ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದ್ ಸ್ಪೆಷಲ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅನ್ನ ರಾಘವೇಂದ್ರ ಸರ್ ಆಲ್ರೆಡಿ ಪ್ಲಾನ್ ಮಾಡಿ ರೆಡಿ ಮಾಡಿದ್ದಾರೆ ಐ ವಿಲ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಖಂಡಿತ ಸೊ ಎಲ್ಲಾ ಸ್ಕೂಲ್ಸ್ ಗಳಿಗೆ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಮತ್ತೆ ಅದರಿಂದ ಅವರಿಗೆ ಒಂದು ಬ್ಯಾಚ್ ಕೊಡುವಂತದ್ದು ಎಲ್ಲಾನು ಮಾಡಬೇಕು ಅಂತ ಇದೆ ಖಂಡಿತ ಸೊ ನಿಮಗೆ ಗೊತ್ತಿರೋ ಹಾಗೆ ಒಂದ್ ಮೂರ್ ಆಲ್ರೆಡಿ ಮಾಡಿದ್ದೀನಿ ಐ ಹ್ಯಾವ್ ಒನ್ ಮೋರ್ ಪ್ಲಾನ್ ಫಾರ್ ಸ್ವಚ್ಛ ಭಾರತ್ ಅಭಿಯಾನ್ ಅದು ನಾನು ಸದ್ಯದಲ್ಲೇ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ನಮ್ದು ಈಗ ಒಂದು ಟೇಕ್ ಆಫ್ ಆಗಲಿ ಒಂದು ಎರಡು ತಿಂಗಳ ನಂತರ ಐ ವಿಲ್ ಡಿಸ್ಕಸ್ ಇಟ್ ವಿತ್ ಹಿಮ್ ಅಂಡ್ ಐ ಆಮ್ ಶೂರ್ ನಗರಸಭೆ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಅಂತ ಖಂಡಿತ ಖಂಡಿತ ಸರ್ ಈಗ ಮುಂಬರುವ ಯೋಜನೆಗಳಿಗೆ ಅವಿನಾಶ್ ಕಾಮತ್ತರ ಒಂದು ಸಹಕಾರದಲ್ಲಿ ಬೇರೆ ರೀತಿಯಾಗಿ ಏನಾದರೂ ಒಂದು ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವುದಕ್ಕೆ ಏನಾದರೂ ಯೋಚನೆಗಳನ್ನು ಮಾಡ್ತಾ ಇದ್ದೀರಾ ಈಗ ಈ ಒಂದು ನಿಟ್ಟಿನಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಸಮೇತ ಈ ಒಂದು ಸ್ವಚ್ಛತಾ ಡ್ರೈವ್ಗಳು ಅಂತಂದ್ರೆ ಈಗ ಕಾಲೇಜಲ್ಲಿ ಎನ್ ಎಸ್ ಎಸ್ ಮಕ್ಕಳೇನಿರ್ತಾರೆ ಅವರನ್ನ ಇನ್ವಾಲ್ವ್ ಮಾಡಿಕೊಂಡು ಒಂದು ಪ್ರದೇಶ ಒಂದು ಮಾರ್ಕೆಟ್ ಏರಿಯಾ ಇರಬಹುದು ಅಥವಾ ಒಂದು ದೇವಸ್ಥಾನದ ಪರಿಸರ ಇರಬಹುದು ಅಥವಾ ಒಂದು ಸ್ಮಶಾನ ಇರಬಹುದು ಅಥವಾ ಬೇರೆ ಇನ್ಯಾವುದೋ ಒಂದು ಪ್ರದೇಶ ಆ ಪ್ರದೇಶನ ಒಂದು ಡ್ರೈವ್ಸ್ ಸೊ ಆ ಡ್ರೈವ್ಸ್ ಮಾಡ್ತಕ್ಕಂಥದಕ್ಕೆ ಈಗ ನಾವು ಪ್ಲಾನ್ ಅಪ್ ಮಾಡಿದ್ದೇವೆ ಒಂದು ಎರಡನೇದು ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡು ಸ್ಲೋಗನ್ಸ್ನ ಅವರ ಕೈಯಲ್ಲೇ ಕೊಟ್ಟು ಒಂದು ಜಾತಾ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಸ್ವಲ್ಪ ಅಂದ್ರೆ ಕೊಡುಗೆ ಯಾಕಿಲ್ಲ ಇದರಲ್ಲಿ ಈ ಸ್ವಚ್ಛ ಭಾರತದಲ್ಲಿ ನನ್ನ ಯಾಕಿಲ್ಲ ಯಾಕೆ ಕೊಡಕ್ ಆಗ್ಬಾರ್ದು ನನಗೆ ಕೊಡುಗೆ ಯಾಕೆ ಕೊಡಕ್ ಆಗ್ಬಾರ್ದು ಅನ್ನೋ ಒಂದು ಪ್ರೊವೊಕೇಟಿವ್ ಅದಕ್ಕೆ ನಾವು ಈ ಸ್ಲೋಗನ್ಸನ್ನ ನಾವು ಇದು ಮಾಡ್ತಾ ಇದ್ದೇವೆ ಈಗ ಇವ್ರು ಹೇಳ್ದಾಗೆ ಆ ತರ ಸ್ಲೋಗನ್ಸ್ ಸಮೇತ ವಿ ವೆಲ್ಕಮ್ ಅಂದ್ರೆ ಇಟ್ ಶುಡ್ ಬಿನ್ ಪ್ರೊವೊಕೇಟಿಂಗ್ ಎಲ್ಲೋ ಒಂದು ಸಣ್ಣ ಮನಸ್ಸಿನ ಮೂಲೆಯಲ್ಲಿ ಅದೊಂದು ಕಿಡಿ ಹತ್ತಿಸ್ಬೇಕು ಸೊ ದಟ್ ಹೌದು ಇಷ್ಟು ದಿವಸ ನಾನುನು ಸಮೇತ ಕಸ ಎಲ್ಲಂದ್ರಲ್ಲೇ ಎಸಿತಾ ಇದ್ದೆ ಅದನ್ನ ನಾನು ಯಾಕೆ ಅದನ್ನ ಸ್ಟಾಪ್ ಮಾಡಬಾರ್ದು ಅಂತಕ್ಕಂಥದ್ದು ಅದನ್ನ ಸ್ಟಾಪ್ ಮಾಡಿದ್ರೆ ಮತ್ತೆ ಅದನ್ನ ಯಾವ ರೀತಿಯಲ್ಲಿ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಆ ರೀಸೈಕಲ್ ಮಾಡ್ಲಿಕ್ಕೆ ಕಳಿಸ್ತಕ್ಕಂಥದ್ದಾಗ್ಲಿ ಹಜಾರ್ಡಸ್ ವೇಸ್ಟ್ ನ ಎಲ್ಲಂದ್ರಲ್ಲೇ ಬಿಸಾಕ್ತಕ್ಕಂಥದ್ದು ಅದನ್ನು ಮಾಡದೇ ಇರೋ ರೀತಿಯಲ್ಲಿ ನಾನು ಯಾವ ರೀತಿ ಮಾಡ್ಬೋದು ಯಾವ ರೀತಿ ವಿಲೇ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಕಿಡಿ ಹತ್ತೋದು ಅಂತ ಒಂದು ಪ್ರಯತ್ನ ನಮ್ಮ ಪ್ರಯತ್ನ ಸೊ ಅದು ಜಾತ ಆ ಜಾತ ಆ ಜಾತ ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದು ಮಕ್ಕಳ ಜೊತೆ ದೆನ್ ಮಕ್ಕಳಲ್ಲಿ ಈ ಒಂದು ಸ್ವಚ್ಛ ಭಾರತ ಪರಿಕಲ್ಪನೆ ಎಷ್ಟು ಮಾತ್ರಕ್ಕೆ ಅವರ ಮನಸ್ಸಿನಲ್ಲಿ ಉಳಿದಿದೆ ಅಂತಕ್ಕಂಥದ್ದನ್ನ ಒಂದು ಅವರು ಪೇಂಟಿಂಗ್ ಕಾಂಪಿಟೇಷನ್ ಅದನ್ನು ಸಮೇತ ನಾವು ಕಂಡಕ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ ಪ್ಲಾನ್ ಓಕೆ ಸೊ ಅದಲ್ದಲೆ ಈಗ ಆಲ್ರೆಡಿ ನಮ್ಮ ನಗರಸಭೆ ವೆಹಿಕಲ್ಸ್ ಏನು ಬೆಸ್ಟ್ ಕಲೆಕ್ಷನ್ ಮಾಡ್ತಾ ಇದ್ದಾವೆ ಡೋರ್ ಟು ಡೋರ್ ಹೋಗಿ ಆರ್ ವಾರ್ಡ್ ಅಲ್ಲಿ ಆ ಎಲ್ಲಾ ವೆಹಿಕಲ್ಗೆ ನಮ್ಮ ಒಂದು ಮೈಕ್ ಸೆಟ್ ಇದೆ ಅದರಲ್ಲಿ ಬಗ್ಗೆ ಕಂಟಿನ್ಯೂಸ್ ಆಗಿ ಹಾಡುಗಳು ಇದಾವೆಂದ್ರೆ ಈ ಕಸದ ಬಗ್ಗೆನೆ ಹಾಡುಗಳು ಮತ್ತೆ ಅದರದ ಬಗ್ಗೆ ವಿವರಗಳನ್ನು ತಿಳಿಸ್ಕೊಳ್ತಕ್ಕಂಥದ್ದು ಈಗ ಪ್ರೆಸೆಂಟ್ಲಿ ರನ್ ಆಗ್ತಾ ಇದೆ ಅದೇ ರೀತಿನೇ ಬೇರೆ ಎಲ್ಲಾ ವಾರ್ಡ್ ಅಲ್ಲೂ ಸಮೇತ ಆ ತರದ್ದು ಒಂದು ಮಾಡಿಸ್ತಕ್ಕಂಥ ಒಂದು ವಿಚಾರ ಮಾಡ್ತಾ ಇದ್ದೇವೆ ಈ ರೀತಿ ಸಮಾಜದ ಎಲ್ಲ ಸ್ತರದ ಜನಗಳನ್ನು ಸಮೇತ ಇದರಲ್ಲಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಸಕ್ಸಸ್ಫುಲ್ ಆಗಿ ಎಲ್ಲ ಒಂದು ಸಮೇತ ಸ್ವಚ್ಛವಾಗಿ ಇಡ್ಲಿಕ್ಕೆ ನನ್ನ ಒಂದು ಕಾಂಟ್ರಿಬ್ಯೂಷನ್ ಒಂದು ಅಟ್ಲೀಸ್ಟ್ ಗಲೀಜು ಮಾಡದೆ ಇರ್ತಕ್ಕಂಥದ್ದು ಅಂದ್ರೆ ಎಲ್ಲಂದ್ರಲ್ಲಿ ಇಸಿದೇ ಇರ್ತಕ್ಕಂಥದ್ದು ಒಂದು ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೂ ತುಂಬಾನೇ ನಗರಸಭೆಗೆ ಅನುಕೂಲ ಆಗ್ತದೆ ಎಸ್ ಸರ್ ಅವಿನಾಶ್ ಕಾಮತ್ ಅವರೇ ಪ್ರಮುಖವಾಗಿ ಈಗ ನಿಮ್ಮ ಮುಂದಿರತಕ್ಕಂಥ ಈಗ ನೀವು ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ರ ಬಗ್ಗೆ ಹೇಳಿದ್ರಿ ಈಗ ಜನತೆಯ ಸಹಕಾರವನ್ನ ಹೇಗೆ ನೀವು ಆಗ ಒಂದಷ್ಟು ಸಂಘ ಸಂಸ್ಥೆಗಳ ಕೂಡ ಹೇಳಿದ್ರಿ ಜನತೆಯ ಸಹಕಾರವನ್ನ ವಿಶೇಷವಾಗಿ ಯುವ ಪೀಳಿಗೆಯ ಸಹಕಾರವನ್ನ ಇವತ್ತಿನ ನಿಮಗೆ ಸಾಕಷ್ಟು ಯೂತ್ಸ್ ಫ್ರೆಂಡ್ಸ್ ಇದ್ದಾರೆ ಮತ್ತೆ ಸಾಕಷ್ಟು ನಿಮ್ಮ ಸಂಪರ್ಕ ಇದೆ ಇವರೆಲ್ಲರ ಸಹಕಾರವನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತೀರಿ ಯಾವ ರೀತಿಯಾಗಿ ಕೇಳ್ಕೊಳ್ತೀರಿ ಡೆಫಿನೆಟ್ಲಿ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ರೀಚ್ ಆಗಬಹುದು ಆಗ್ಬೇಕು ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಮಹಿಳೆಯ ಮುಖಾಂತರ ರೀಚ್ ಆಗಿ ನಿಮ್ಗೆ ಗೊತ್ತಿದೆ ನಾವು ತಿಮ್ಮಕ್ಕ ಅವರ ಅಭಿಯಾನ ಮಾಡಿದಾಗ ಸೋಶಿಯಲ್ ಮೀಡಿಯಾ ನಮಗೆ ಎಷ್ಟು ಹೆಲ್ಪ್ ಮಾಡಿದೆ ಬರೀ ಒಂದು ಐದಾರು ದಿನದಲ್ಲಿ ನಮಗೆ ಎಷ್ಟು ಹಣ ರೇಸ್ ಆಗಿತ್ತು ಅಂತ ಸೊ ರಾಘವೇಂದ್ರ ಸರ್ ಹೇಳಿದಾಗೆ ಸರ್ಕಾರದಿಂದ ಇಷ್ಟಿಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕು ಅಂತಿದೆ ಅದನ್ನೆಲ್ಲ ನಾವು ಚೆನ್ನಾಗಿ ಮಾಡುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತೇವೆ ಅಂಡ್ ವಿಲ್ ಡೂ ದ ಬೆಸ್ಟ್ ಆಫ್ ಇಟ್ ಅದರ ಆಚೆಗೆ ಅದರ ಆಚೆಗೆ ಪ್ರತಿಯೊಬ್ಬ ನಾಗರಿಕರ ಇನ್ವಾಲ್ವ್ಮೆಂಟ್ ಅನ್ನ ಸ್ವಚ್ಛ ಭಾರತ ಮಹಾತ್ಮ ಗಾಂಧೀಜಿ ಹೇಳಿದ್ದ ಅದೇ ಅಲ್ವಾ ಚೇಂಜ್ ಶುಡ್ ಬಿಗಿನ್ ಫ್ರಮ್ ಮೀ ಅಂತ ನನ್ನ ಮನೆ ನನ್ನ ಆವರಣ ಇಷ್ಟು ಚೆನ್ನಾಗಿದೆ ಸಾಕು ಸ್ವಚ್ಛವಾಗಿದ್ರೆ ಅದು ಸುಂದರವಾಗಿ ಕಾಣುತ್ತೆ ಎ ಸ್ಲೋಗನ್ ಕ್ಯಾನ್ ಬಿ ಲೈಕ್ ದಿಸ್ ಸ್ವಚ್ಛ ಸ್ವಚ್ಛ ಉಡುಪಿ ಸುಂದರ ಉಡುಪಿ ಈ ತರದ್ದು ಯೂತ್ ಶುಡ್ ಕಮ್ ಫಾರ್ವರ್ಡ್ ನಾವೆಲ್ಲರೂ ಜೊತೆಯಾಗಿ ಒಂದು ಕೆಲಸ ಮಾಡಿದಾಗ ಸಮಥಿಂಗ್ ಕ್ಯಾನ್ ಹ್ಯಾಪನ್ ಆ ನಿಟ್ಟಿನಲ್ಲಿ ಹೊಸ ವರ್ಷ ಏನಿದೆ ಇದಕ್ಕೊಂದು ಹೊಸ ಹುಮ್ಮಸ್ಸಿನೊಂದಿಗೆ ಸ್ವಚ್ಛ ಭಾರತ ಉಡುಪಿ ಅಭಿಯಾನಕ್ಕೆ ಒಂದು ದೊಡ್ಡ ನಾಂದಿ ಆಗಬೇಕು ಅನ್ನೋದು ನಗರಸಭೆ ಕಡೆಯಿಂದ ನಾವೆಲ್ಲರೂ ಮಾಡ್ತಾ ಇರುವಂತ ಒಂದು ವಿನಂತಿ ಅದಕ್ಕೆ ಎಷ್ಟು ಕಾರ್ಯಕ್ರಮ ಆಗಬೇಕೋ ಎಷ್ಟು ಪ್ರಯತ್ನ ಆಗಬೇಕೋ ಅದು ನಾವು ಮಾಡುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ 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 ಖಂಡಿತ 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 ಸರ್ ಇನ್ನು ಪ್ರಮುಖವಾಗಿ ನೀವು ಈಗ ಹೊಸ ಸ್ಟೆಪ್ಗಳನ್ನು ತೆಗೆದುಕೊಳ್ಳುವಾಗ ಯಾವಾಗಿಂದ ಆರಂಭ ಮಾಡ್ತಾ ಇದ್ದೀರಿ ಮತ್ತೆ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳ ಜೊತೆಗೆ ಈ ಒಂದು ಹೊಸ ಸ್ಟೆಪ್ ಅನ್ನು ತೆಗೆದುಕೊಳ್ಳಕ್ಕೆ ಹೊರಟಿದ್ದೀರಿ ಈಗ ಈ ಏನು ಅರಿವು ಮೂಡಿಸಕ್ಕಂಥದ್ದು ಸ್ವಚ್ಛತಾ ಡ್ರೈವ್ಸು ಮತ್ತು ಇದನ್ನು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಒಳಗಡೆ ಅದನ್ನು ಚಾರ್ಟೌಟ್ ಮಾಡಿ ಅದನ್ನು ಪ್ರಾರಂಭ ಮಾಡಿಬಿಡ್ತಾರೆ ಓಕೆ ಸೊ ಮೋಸ್ಟ್ ಆಫ್ ಆ ಪ್ರೋಗ್ರಾಮ್ಸ್ ಎಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಒಳಗಡೆ ಮುಗಿಸ್ಬೇಕು ಅಂತಕ್ಕಂಥದ್ದು ಸಮೇತ ಇದೆ ಎಸ್ ಸೊ ಸೈಮಲ್ಟೇನಿಯಸ್ಲಿ ದಿ ವಿಲ್ ಬಿಗಿನ್ ವಿತ್ ಅವರ್ ನಮ್ಮ ನಗರಸಭೆ ಕಡೆಯಿಂದ ಏನು ಮಾಡ್ತಾ ಮಾಡ್ತಾಯಿದ್ದೀವಿ ಅಲ್ಲಿ ಈ ವಾರದಲ್ಲಿ ಫೈವ್ ಡೇಸ್ ಒನ್ ಡೇ ಇಂತದ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಅದು ಅಲ್ದಲೇ ಇನ್ನೂ ಒಂದು ಸ್ಟೆಪ್ ಹೆಜ್ಜೆ ಮುಂದೆ ಹೋಗ್ತಕ್ಕಂಥದ್ದಾದ್ರೆ ಈ ಹಸಿ ಕಸ ಏನು ಮನೆಯಲ್ಲಿ ಉತ್ಪಾದನೆ ಆಗ್ತದೆ ಅದನ್ನ ಅವ್ರ ಮನೆಯಲ್ಲೇ ಅವರೇ ಒಂದು ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇಟ್ಸ್ ವೆರಿ ಸಿಂಪಲ್ ಒಂದು ಒಂದೂವರೆ ಫೀಟ್ ಅಗಲ ಒಂದು ಎರಡು ಫೀಟ್ ಉದ್ದ ಒಂದೂವರೆ ಫೀಟ್ ಆಳದ್ದು ಎರಡು ಗುಣಿ ನಾವು ನಗರಸಭೆ ಕಡೆಯಿಂದನೇ ಪೌರಕಾರ್ಮಿಕರ ಕಡೆಯಿಂದ ಅವರ ಮನೆಯಲ್ಲಿ ಇರತಕ್ಕಂಥ ಜಾಗ ಆ ಜಾಗದಲ್ಲಿ ಗುಣಿ ತೆಕ್ಕೊಡ್ತಕ್ಕಂಥದ್ದು ಅವರ ಮನೆಯಲ್ಲಿ ಏನು ಹಸಿ ತ್ಯಾಜ್ಯ ಉತ್ಪಾದನೆ ಆಗ್ತದೆ ಅದನ್ನ ಡೈಲಿ ಆ ಗುಣಿಯಲ್ಲಿ ಹಾಕಿ ಅದ್ರ ಮೇಲೆ ಲೈಟ್ ಆಗಿ ಮಣ್ಣು ಒಂದು ಒಂದ್ ಸೆಂಟಿಮೀಟರ್ ದಪ್ಪ ಮಣ್ಣು ಹಾಕಿದ್ರೆ ಕ್ಲೋಸ್ ಸೊ ಆ ಅಂತ ಒಂದು ಗುಣಿ ಹೆಚ್ಚು ಕಡಿಮೆ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಅಂತ ಸಣ್ಣ ಕುಟುಂಬಕ್ಕೆ ಎರಡು ಗುಂಡಿ ಅಂತಂದ್ರೆ ಒಂದು ಗುಂಡಿ ತುಂಬಿ ಎರಡನೇ ಗುಂಡಿ ಓಕೆ ಅಷ್ಟೊತ್ತಿಗೆ ತೊಂಬತ್ತು ಮಂತ್ಸ್ ಒಳಗಡೆ ಈ ಫಸ್ಟ್ ಗುಂಡಿಯಲ್ಲಿರತಕ್ಕಂಥದ್ದು ಎಲ್ಲ ಸಂಪೂರ್ಣ ಗೊಬ್ಬರ ಆಗಿರ್ತದೆ ಸೊ ಆ ಗುಂಡಿಯಲ್ಲಿರ್ತಕ್ಕಂಥ ಗಿಡಕ್ಕೆ ಹಾಕೊಳ್ಬಹುದು ಮತ್ತೆ ಏನು ಆ ಗುಂಡಿನ ಮತ್ತೆ ತಿರುಗಿ ಮಾಡಬಹುದು ಮೀನ್ ಮೈಲು ಅಂತಹ ಮನೆಗಳಿಗೆ ನಾವು ಒಂದು ಒಂದೂವರೆ ಎರಡು ಫೀಟ್ ದೊಡ್ಡ ಬ್ಯಾಗ್ ಒಂದು ಅದರಲ್ಲಿ ಈ ಡ್ರೈ ವೇಸ್ಟ್ ಅಗತ್ಯ ಸಾಮಗ್ರಿಗಳನ್ನೆಲ್ಲ ಅದ್ರದ್ದು ಡ್ರೈ ವೇಸ್ಟ್ ಅಂದ್ರೆ ಅವ್ರದ್ದು ಏನು ತ್ಯಾಜ್ಯ ಬರ್ತದೆ ಅದು ತ್ಯಾಜ್ಯ ಏನ್ ಬರ್ತದೆ ಆ ಬ್ಯಾಗ್ ಮೇಲೆ ಈ ಒಂದು ಐಟಮ್ಸ್ ಎಂತೆಂತ ಐಟಮ್ಸ್ ನಮ್ಮ ನಾರ್ಮಲಿ ಒಂದು ಮನೆಯಿಂದ ಹೆಚ್ಚು ಕಡಿಮೆ ನೂರಕ್ಕಿಂತ ಹೆಚ್ಚಿನ ತರಹದ ಒಂದು ಐಟಮ್ಸ್ ತ್ಯಾಜ್ಯವಾಗಿ ಪರಿವರ್ತನೆ ಆಗ್ತದೆ ಸೊ ಅದರಲ್ಲಿ ಎಂತೆಂತ ಐಟಮ್ ಗಳನ್ನೆಲ್ಲ ನೀವು ಡ್ರೈ ವೇಸ್ಟ್ ಅಲ್ಲಿ ಇಡ್ಬೇಕು ಅಂತಕ್ಕಂಥದ್ದು ಅಂತದೊಂದು ಬ್ಯಾಗ್ ಆ ಬ್ಯಾಗ್ ಅಲ್ಲಿ ಕೊಡ್ತಕ್ಕಂಥದ್ದು ಹಾಕಿ ಇಟ್ಕೊಳ್ತಕ್ಕಂಥದ್ದು ಸೊ ಇನ್ನೊಂದು ಸಣ್ಣ ಬ್ಯಾಗ್ ಕೊಡ್ತೇವೆ ಅದರಲ್ಲಿ ಈ ಹಜಾರ್ಡಸ್ ಅಂದ್ರೆ ಅಪಾಯಕಾರಿ ಕಸ ಏನ್ ಬರ್ತದೆ ಮನೆಯಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೈಲ್ ಪಾಲಿಶ್ ಯೂಸ್ ಮಾಡಿರ್ತಾರಲ್ಲ ಆ ನೈಲ್ ಪಾಲಿಶ್ ಡಬ್ಬಿ ಅಥವಾ ಅವಧಿ ಮುಗಿದೋಗಿರ್ತಕ್ಕಂತ ಔಷಧಿ ಟ್ಯೂಬ್ ಮತ್ತೆ ಈ ಫಿನೈಲ್ ಬಾಟಲ್ ಇನ್ನೊಂದು ಮತ್ತೊಂದು ಈ ತರದ್ದೆಲ್ಲ ಏನ್ ಹಸಾಡಸ್ ಇದೆ ಅದನ್ನೆಲ್ಲ ಹಾಕಿ ಇಡ್ಲಿಕ್ಕೆ ಇನ್ನೊಂದು ಬ್ಯಾಗ್ ಕೊಡ್ತಾರೆ ಸೊ ಆ ಎರಡು ಬ್ಯಾಗ್ ಅನ್ನು ಕೊಡ್ತೇವೆ ಒಂದು ಗುಂಡಿ ಎರಡು ಗುಂಡಿ ತೆಗೆಸ್ಕೊಡ್ತೇವೆ ಸೊ ಈ ತರದ್ದು ಒಂದು ಹೆಜ್ಜೆ ಇಡಬೇಕು ಮತ್ತೆ ಆ ತರ ಅದನ್ನ ಈಗ ಖಂಡಿತ ಸರ್ ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ ಜೊತೆಗೆ ಅವಿನಾಶ್ ಕಾಮತ್ರು ಮತ್ತೊಂದು ಹೊಸ ಅಭಿಯಾನಕ್ಕೆ ನಿಮ್ಮ ಒಟ್ಟಿಗೆ ಕೈ ಜೋಡಿಸಿದ್ದಾರೆ ಸೊ ಅವರ ಎಲ್ಲ ಯುವ ಸ್ನೇಹಿತರು ನಿಮ್ಮೊಟ್ಟಿಗೆ ಬಂದರು ಅಂತಾನೆ ಲೆಕ್ಕ ಅಲ್ಲಿಗೆ ಸೊ ಹಾಗಾಗಿ ನಿಮ್ಮ ಎಲ್ಲರ ಒಂದು ಹೊಸ ಪ್ರಯತ್ನ ಹೊಸ ವರ್ಷದಲ್ಲಿ ಮತ್ತೆ ಹೊಸ ಮುನ್ನಡೆಯೊಂದಿಗೆ ಹೊಸ ಹೆಜ್ಜೆಗಳನ್ನು ಪಡೆದುಕೊಳ್ಳಿ ಅಂತ ಪ್ರೀತಿಯಿಂದ ಶುಭ ಹಾರೈಕೆಯನ್ನು ತಮಗೆ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾವಿಸ್ತೇನೆ ನಿಮ್ಮ ಇಬ್ಬರಿಗೂ ಕೂಡ ಮತ್ತೆ ಕಂಪನಿ ಧನ್ಯವಾದಗಳನ್ನ ವೀಕ್ಷಕರೇ ಉಡುಪಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಈಗಾಗಲೇ ಸಾಕಷ್ಟು ಸ್ವಚ್ಛತೆಗೆ ಉಡುಪಿ ಸಾಕ್ಷಿಯಾಗಿದೆ ಇನ್ನಷ್ಟು ಮುನ್ನಡೆಯನ್ನು ಸಾಧಿಸಲಿಕ್ಕೆ ವಿಶೇಷವಾದಂಥ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಒಂದು ಪ್ರೇರಣೆ ಸಿಗಲಿ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿ ವಿ ನಮಸ್ತೆ